ಶಾರದಾ ಶಾರದಾಂ ದೇವಿ ರಾಮಕೃಷ್ಣಂ ಜಗದ್ಗುರುಂ ಪಾದ ಪದ್ಮೇತಯೋಶ್ರೆತ್ವ ಪ್ರಣಮು ರತ್ನಾಕರ ಧೌತಪದಾಂ ಹಿಮಾಲಯ ಕಿರೀಟಿನಿ ಬ್ರಹ್ಮ ರಾಜತ್ನಾಢ್ಯಾಂ ವಂದೇ ಭಾರತ ಮಾತರಂ ಪರಮಪೂಜ್ಯ ಸ್ವಾಮೀಜಿಯವರಿಗೆ ಭಕ್ತಿಪೂರ್ವಕ ಪ್ರಣಾಮಗಳು ಆಗಮಿಸಿರುವ ಜಮಖಂಡಿಯ ದೇಶಭಕ್ತ ಬಂಧುಗಳಿಗೆ ಮಾತಾ ಭಗಿನಿಯರಿಗೆ ನನ್ನೆಲ್ಲ ನೆಚ್ಚಿನ ತರುಣ ಮಿತ್ರರಿಗೆ ಅತ್ಯಂತ ಪ್ರೀತಿಪೂರ್ವಕವಾದ ನಮಸ್ಕಾರಗಳನ್ನು ಸಮರ್ಪಿಸ್ತೇನೆ ಮಿತ್ರರೇ ಸಮಯದ ಬಹಳ ಕೊರತೆ ಇದೆ ನನಗೆ ಇನ್ನೊಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಸಿಗ್ಬೋದು ದಯಮಾಡಿ ಕ್ಷಮಿಸಿ ನನಗೆ ಇಲ್ಲಿಂದ ನನ್ನ ಬೆಳಗ್ಗೆ ಬೇಕು ಅಲ್ಲಿ ಎಂಟೂವರೆವರೆಗೂ ಟೈಮ್ ಕೊಟ್ಟಿದ್ದಾರೆ ಎಲೆಕ್ಷನ್ ಕಮಿಷನ್ ಈ ಟೈಮ್ ಸ್ವಲ್ಪ ಕ್ರಿಟಿಕಲ್ ಆಗಿರೋದ್ರಿಂದ ನಾನು ತುರ್ತಾಗಿ ಹೊರಡಲೇಬೇಕಾಗಿದೆ ಹೀಗಾಗಿ ಹೇಳಬೇಕಾಗಿರೋದನ್ನು ಅತ್ಯಂತ ವೇಗ ವಿ ವೇಗವಾಗಿ ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ ಮೊದಲನೇದು ಮಿತ್ರರೇ ನಿನ್ನೆ ಒಂದು ರಹಸ್ಯವನ್ನು ಒಂದು ನಾಟಕವನ್ನು ನೀವು ಕರ್ನಾಟಕದಲ್ಲಿ ನೋಡಿದ್ದೀರಿ ಏನು ನಾಟಕ ಅಂತಂದರೆ ಒಂದಷ್ಟು ಜನ ಮಂತ್ರಿಗಳು ಒಂದಷ್ಟು ಜನ ಶಾಸಕರು ಮುಖ್ಯಮಂತ್ರಿಯೂ ಸೇರಿದಂತೆ ಪಕ್ಷ ಪ್ರತಿಪಕ್ಷಗಳವರು ಪಕ್ಷ ಆಳುವ ಪಕ್ಷಗಳಲ್ಲಿ ಎರಡೂ ಪಕ್ಷಗಳು ಜೊತೆಯಲ್ಲಿ ಸೇರಿಕೊಂಡು ಬೆಂಗಳೂರಿನ ಇನ್ಕಮ್ ಟ್ಯಾಕ್ಸ್ ಕಚೇರಿಯ ಎದುರುಗಡೆ ಪ್ರತಿಭಟನೆ ಮಾಡಿದ್ದಾರೆ ಬೀದಿಗೆ ಬಂದಿದ್ದಾರೆ ಬಹಳ ಚೆನ್ನಾಗಿದೆ ನರೇಂದ್ರ ಮೋದಿಯವರ ಆಳ್ವಿಕೆ ಹೇಗಿದೆ ಅಂತಂದರೆ ಮೊದಲೆಲ್ಲ ಜನ ಪ್ರತಿಭಟನೆ ಮಾಡ್ತಾ ಇದ್ರು ರಾಜಕಾರಣಿಗಳೆಲ್ಲ ಮನೇಲಿ ಟಿ ವಿ ನೋಡ್ಕೊಂಡು ಕೂತಿರ್ತಿದ್ರು ಪ್ರತಿಭಟನೆ ಹೆಂಗ್ ನಡೀತಾ ಇದೆ ಅಂತ ಈಗ ರಾಜಕಾರಣಿಗಳು ಪ್ರತಿಭಟನೆ ಮಾಡ್ತಾರೆ ಜನ ಟಿವಿ ಬರ್ತಾರೆ ಅದನ್ನು ಪ್ರತಿಭಟನೆ ಹೆಂಗಿರುತ್ತೆ ಅಂತ ದ ಚೇಂಜ್ ಹ್ಯಾಸ್ ಕಮ್ ಎರಡನೇದು ನರೇಂದ್ರ ಮೋದಿ ಎರಡ್ ಸಾವಿರದಲ್ಲಿ ಅಧಿಕಾರಕ್ಕೆ ಬರುವಾಗ ಒಂದು ಮಾತು ಹೇಳಿದ್ರು ಯಾರ್ಯಾರು ಟ್ಯಾಕ್ಸ್ ಕಳ್ಳರಿದ್ದಾರೋ ಅವ್ರನ್ನೆಲ್ಲ ಬೀದಿಗೆ ತಂದು ನಿಲ್ಲಿಸ್ತೀನಿ ಅಂತ ಕರ್ನಾಟಕದಲ್ಲಂತೂ ನಿಲ್ಲಿಸಿ ತೋರಿಸಿದ್ರು ಎಲ್ಲರೂ ಬಂದು ಬೀದಿಯಲ್ಲಿ ನಿಂತ್ಕೊಂಡಿದ್ರು ಮತ್ತೆ ನಿನ್ನೆ ಎಲ್ಲರೂ ಅದನ್ನ ನೋಡ್ ಎಲ್ಲ ಕಳ್ಳರು ಬಂದು ನಿಂತಿದ್ದಾರೆ ಇಲ್ಲದೆ ಹೋದ್ರೆ ನಿನ್ನೆ ಯಾವೊಬ್ಬ ಪೊಲಿಟಿಕಲ್ ಲೀಡರ್ ಮನೆಯ ಮೇಲೂ ದಾಳಿ ಆಗಲಿಲ್ಲ ದಾಳಿ ಆಗಿರೋದೆಲ್ಲ ಯಾರ ಮೇಲೆ ಯಾರು ಗುತ್ತಿಗೆದಾರರಿದ್ದಾರೋ ಅವ್ರ ಮೇಲೆ ಯಾರು ಟ್ಯಾಕ್ಸ್ ಕಳ್ಳತನ ಮಾಡುವಂತ ಬಿಸ್ನೆಸ್ ಮನೆಗಳಿದ್ದಾರೋ ಅವ್ರ ಮೇಲೆ ಯಾಕೆ ಈ ಟೈಮ್ ಎಲೆಕ್ಷನ್ ಹೊತ್ತಲ್ಲಿ ಇರಬೇಕಾಗಿರೋ ದುಡ್ಡನ್ನ ತಮ್ಮ ಕೂಡಿಟ್ಕೊಂಡಿರ್ತಾರೆ ಅಂತ ಗೊತ್ತಿರುತ್ತೆ ಯಾಕೆ ಕೂಡಿಟ್ಕೊಳ್ತಾರೆ ಟೋಟಲ್ ಎಲೆಕ್ಷನ್ ಹಾಳು ಮಾಡಬೇಕು ಅಂತ ಕೂತಿರ್ತಾರೆ ಈ ಟೈಮಲ್ಲಿ ಬರೀ ಕರ್ನಾಟಕದಲ್ಲಿ ಮಾತ್ರ ಅಲ್ಲ ದೇಶದ ಎಲ್ಲ ಕಡೆ ದಾಳಿ ಆಗತ್ತೆ ಆದ್ರೆ ಎಲ್ಲೂ ದಾಳಿ ಆದಾಗ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅದೇ ಬೀದಿಗೆ ಬಂದ್ ನಿಂತಿರುವಂತಹ ದೃಶ್ಯವನ್ನ ಯಾರೂ ನೋಡ್ಲಿಲ್ಲ ಆದ್ರೆ ಕರ್ನಾಟಕದಲ್ಲಿ ಸಿಂಪತಿ ತೆಗೆದುಕೋಬೇಕು ಬೀದಿಗೆ ಬಂದು ನಿಂತಿದ್ದಾರೆ ಸಿಂಪತಿ ಅಲ್ಲ ಜನ ಆಡ್ಕೊಳ್ತಾ ಇದ್ದಾರೆ ದುಡ್ಡು ಮಾಡಿಟ್ಟಿದ್ದು ಯಾಕೆ ಹಿಂಗೆ ಈ ದುಡ್ಡು ತಿಂದು ಬಿಡ್ತಾರೆ ಅಂತ ಅಧಿಕಾರವನ್ನ ತಾವೇ ನೋಡಕ್ಕು ಅಂತ ಇದೇ ಕುಮಾರಸ್ವಾಮಿ ಕೆಲವು ವರ್ಷಗಳ ಹಿಂದೆ ಒಂದು ಆಚರಣೆ ಮಾಡುದು ನಾನು ಮತ್ತು ರೇವಣ್ಣ ಇಬ್ರು ಬಿಟ್ಟು ಮೂರನೇ ಅವ್ರು ಬರೋದಾದ್ರೆ ನಾನು ತ್ಯಾಗ ಮಾಡಿ ಅವ್ರಿಗೆ ಕೊಡ್ತೀನಿ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ದ ವಿಡಿಯೋ ಅದು ಪಬ್ಲಿಕ್ ಟಿವಿಯಲ್ಲಿ ಸಿಕ್ಕಾಪಟ್ಟೆ ಓಡಾಡಿತ್ತು ಟಿವಿ ನೈನ್ ಅಲ್ಲಿ ಓಡಾಡಿತ್ತು ಅದು ಈಗ ಓಪನ್ ಆಗಿದೆ ಆದ್ರೆ ಅವರ ಮನೆಯಲ್ಲಿ ಇವರಿಬ್ಬರೇ ಅಲ್ಲದೆ ಇವರ ಹೆಂಡತಿಯೂ ಇವತ್ತು ಎಂ ಎ ಆಗಿದ್ದಾರೆ ಇವರ ಅಣ್ಣನ ಹೆಂಡತಿ ಇವತ್ತು ಜೆಡ್ ಪಿ ಮೆಂಬರ್ ಆಗಿದ್ದಾರೆ ಇವರ ಮಗ ನಿಖಿಲ್ ಇವತ್ತು ಮಂಡ್ಯದ ಅಭ್ಯರ್ಥಿಯಾಗಿದ್ದಾನೆ ಹಾಗೆ ಇವರ ಅಣ್ಣನ ಮಗ ಇವತ್ತು ಹಾಸನದ ಅಭ್ಯರ್ಥಿ ಆಗಿದ್ದಾನೆ ಇಡೀ ಪರಿವಾರವೇ ಬಂದು ಅಧಿಕಾರ ನಡೆಸಬೇಕು ಅನ್ನುವಂತಹ ವಾತಾವರಣ ಪರಿವಾರವನ್ನ ಕಟ್ಕೊಂಡಿದ್ದಾರೆ ಅವರು ಅವ್ರ ಕಟ್ಟಲಿಲ್ಲ ಪರಿವಾರವನ್ನ ಚೆನ್ನಾಗಿರು ಅಂತ ನಾನು ಇದನ್ನು ಹೇಳ್ತೀನಿ ಅಂದ್ರೆ ಮಾಡಿಟ್ಟ ದುಡ್ಡನ್ನ ಇನ್ಯಾರಾದ್ರೂ ತಿಂದು ಬಿಡ್ತಾರೆ ಅನ್ನೋ ಟೆನ್ಷನ್ ಹೆಂಗಿದೆ ಅಂತಂದ್ರೆ ತಮ್ಮ ಮನೆಯವ್ರಿಗೆ ಬಿಟ್ರೆ ಬೇರೆಯವ್ರಿಗೆ ಅಧಿಕಾರ ಕೊಡಬಾರದು ಅನ್ನೋ ಆಲೋಚನೆ ಇದೆಯಲ್ಲ ಆದ್ರೆ ನರೇಂದ್ರ ಮೋದಿ ಇದ್ದಾರೆ ತಾನೂ ದುಡ್ಡು ಮಾಡಲಿಲ್ಲ ಬೇರೆಯವ್ರಿಗೂ ನಡ್ಲಿಕ್ಕೆ ಬಿಡ್ಲಿಲ್ಲ ಉಲ್ಟಾ ಈ ದೇಶದ ಕೊನೆಯ ವ್ಯಕ್ತಿಯವರೆಗೂ ಆನಂದದಿಂದ ಬದುಕುವಂತ ಆಡಳಿತ ಕೊಡಬೇಕು ಅಂತ ಕಳೆದ ಐದು ವರ್ಷಗಳಿಂದ ಪ್ರಯತ್ನ ಪಡ್ತಿದಾರಲ್ಲ ಇದು ನರೇಂದ್ರ ಮೋದಿ ಅಂತ ಮಿತ್ರ ದೌರ್ಭಾಗ ಏನು ಅಂತಂದ್ರೆ ನಮ್ಗೆ ಅನೇಕ ಬಾರಿ ಇವುಗಳನ್ನೆಲ್ಲ ಅರ್ಥ ಮಾಡಿಕೊಳ್ಳೋದು ಬಹಳ ಕಷ್ಟ ಕಾಂಗ್ರೆಸ್ಸಿನ ಅನೇಕರು ಜಮಖಂಡಿಗೆ ಬರೋಕ್ಕಿಂತ ಮುಂಚೆ ಚಾಲೆಂಜ್ ಮಾಡಿದ್ದಾರೆ ಚಕ್ರವರ್ತಿ ಮಾತಾಡಿದ್ರೆ ಜನ ಕೇಳ್ತಾರ ನೋಡೇ ಬಿಡ್ತೀವಿ ನಾವು ಆ ಯೋಗ್ಯರಿಗೆ ಏನು ಗೊತ್ತು ಚಕ್ರವರ್ತಿ ಮಾತಾಡಿದ್ರೆ ಆದ್ರೂ ಕೇಳ್ತಾರೆ ರಾಹುಲ್ ಗಾಂಧಿ ಮಾತಾಡಿದ್ರೆ ಇಷ್ಟಾದ್ರೂ ಜನ ಕೇಳ್ತಾರ ಅಂತ ಒಂದ್ಸಲ ಕೇಳಬೇಕು ಅವರಿಗೆ ಭಾರಿ ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರಿತು ನನಗೂ ಬಹಳ ಆಶ್ಚರ್ಯ ಆಗಿ ಆ ಮಾಲ್ಟಾದಲ್ಲಿ ಸೇರಿದ್ದ ಜನರನ್ನ ನಾನು ಸುಮ್ಮನೆ ಕೇಳಿದೆ ನೀವು ಯಾಕೆ ಇಷ್ಟೊಂದು ಜನ ಹೋಗಿದ್ರಿ ಅಂತ ಇಲ್ಲ ಸರ್ ಅವ್ರು ಟಿ ವಿಯಲ್ಲಿ ಅವ್ರ ಬಗ್ಗೆ ತುಂಬಾ ಏನೇನೋ ಬರ್ತಿದೆ ಅವ್ರು ಜೋಕ್ ಮಾಡೋದಿಲ್ಲ ಅಂತ ಹೇಳ್ತಿರ್ತಾರೆ ಸುಳ್ಳು ಹೇಳ್ತಾರೋ ನಿಜಾ ಹೇಳ್ತಾರೋ ಅಂತ ನೋಡಬೇಕಾಗಿತ್ತು ನನಗೆ ನಿಜ ಸರ್ ಟಿ ವಿಯಲ್ಲಿ ಬರೋಕ್ಕಿಂತ ಕೆಟ್ಟದಾಗಿದೆ ಈ ಮನುಷ್ಯ ಅಂತ ರಾಹುಲ್ ಗಾಂಧಿ ಜನ ಹೇಳ್ತಾರೆ ನಮ್ಗೆ ಯಾವಾಗಲಾದ್ರೂ ತುಂಬಾ ರಾಹುಲ್ ಗಾಂಧಿ ಸಭೆಗೆ ನಾವು ಹೋಗ್ತೀವಿ ಫುಲ್ ಎಂಟರ್ಟೈನ್ಮೆಂಟ್ ಸಿಗುತ್ತೆ ರಾಹುಲ್ ಗಾಂಧಿ ಕಾರ್ಯಕ್ರಮಕ್ಕೆ ಬರೋದು ರಾಹುಲ್ ಗಾಂಧಿ ಇತ್ತೀಚೆಗೆ ಎಂತ ದೌರ್ಭಾಗ್ಯದ ಸಂಗತಿ ಯಾರಾದ್ರೂ ಕಾಂಗ್ರೆಸ್ಗೆ ಓಟ್ ಹಾಕೋರ್ ಇದ್ರೆ ಕಾಂಗ್ರೆಸ್ನವ್ರು ಯಾರಾದ್ರೂ ಇದ್ರೆ ಕಾಂಗ್ರೆಸ್ನ ಕಾರ್ಯಕರ್ತ ನೀವು ಅನ್ಸ್ಕೊಂಡಿದ್ರೆ ನೀವು ಖಂಡಿತವಾಗಿಯೂ ಕನ್ನಡಿ ಒಂದ್ಸಲ ಮುಖ ನೋಡ್ಕೊಳ್ಳಿ ನಾವು ನಿಜವಾಗ್ಲೂ ಕಾಂಗ್ರೆಸ್ ಅನ್ನು ಬೆಂಬಲಿಸಬೇಕಾ ಅಂತ ನಿಮ್ಗೆ ಅರ್ಥ ಆಗುತ್ತೆ ಮಿತ್ರ ನಾನು ದೂಷಿಸ್ತಾ ಇಲ್ಲ ಕಳೆದ ಹತ್ತು ವರ್ಷಗಳಲ್ಲಿ ನರೇಂದ್ರ ಮೋದಿ ಬರೋಕ್ಕಿಂತ ಮುಂಚಿನ ಹತ್ತು ವರ್ಷಗಳಲ್ಲಿ ಕಾಂಗ್ರೆಸ್ ಏನೇನು ಮಾಡಿದೆ ಎನ್ನುವಂಥ ಒಂದು ಪಟ್ಟಿ ನಿಮ್ಮ ಮುಂದೆ ಇಡ್ತೀನಿ ಕಾಂಗ್ರೆಸ್ ಈ ದೇಶದ ಸೈನಿಕರನ್ನ ಯಾವತ್ತೂ ಗೌರವಿಸಲಿಲ್ಲ ನಾನೊಂದು ಘಟನೆ ಹೇಳ್ತೀನಿ ನಂಗೆ ಗೊತ್ತು ನೀವೆಲ್ಲ ಹೋಗಿದ್ದೀರಿ ನೆನಪಿಸ್ಕೊಡ್ಲಿಕ್ಕೆ ಅಂತ ನಾನು ಇಲ್ಲಿ ನಿಂತಿರೋದು ಎರಡು ಸಾವಿರದ ಏಳರಲ್ಲಿ ದೆಹಲಿ ಮತ್ತು ಲಾಹೋರ್ನ ನಡುವೆ ಸಂಜೋತಾ ಎಕ್ಸ್ಪ್ರೆಸ್ ರೈಲ್ನಲ್ಲಿ ಒಂದು ಬಾಂಬ್ ಬ್ಲಾಸ್ಟ್ ಆಯಿತು ಈ ಬಾಂಬ್ ಬ್ಲಾಸ್ಟ್ ಆದ ತಕ್ಷಣ ಈ ಬಾಂಬ್ನ ಒಂದು ಸೂಟ್ ಕೇಸ್ ಹೊರಗಡೆ ಬಿದ್ದಿದ್ದು ಬಾಂಬ್ ಇಟ್ಟಿದಂತ ಒಂದು ಸೂಟ್ ಕೇಸ್ ಕಂಡಿತ್ತು ಈ ಸೂಟ್ ಕೇಸ್ ಯಾರು ಹೋರಾಡುವಾಗ ಪೊಲೀಸರ ಕೈಗೆ ಅಜ್ಮತ್ ಅಲಿ ಅಂತ ಒಬ್ಬ ಮುಸಲ್ಮಾನ ಸಿಕ್ಕಿದ ಅವನ ಕೈಯಲ್ಲಿ ಯಾವ್ದೇ ಭಾರತೊಳಕ್ಕೆ ಬರಬೇಕಾಗಿರುವಂತ ಯಾವ್ದೇ ಡಾಕ್ಯುಮೆಂಟ್ ಇರಲಿಲ್ಲ ಅವನ್ ಪಾಕಿಸ್ತಾನದವನು ಅಂತ ಗೊತ್ತಾಯ್ತು ಎಂಟತ್ತು ದಿನಗಳ ಕಾಲ ಅವನು ಇನ್ವೆಸ್ಟಿಗೇಟ್ ಮಾಡಿದ್ರು ಇನ್ವೆಸ್ಟಿಗೇಟ್ ಮಾಡಿದ ನಂತರ ಎಲ್ಲಾ ಪ್ರೂಫ್ ಅವನ ವಿರುದ್ಧ ಇದ್ದಾಗ್ಲೂ ಕೂಡ ಅವನನ್ನ ಬಿಟ್ಕೊಟ್ರು ಎರಡ್ ಸಾವಿರದ ಎಂಟರಲ್ಲಿ ಈ ಘಟನೆಗೆ ಕ್ಲೂ ಸಿಗಲ್ಲ ಅಂತ ಕ್ಲೂ ಸಿಗ್ತಾ ಇಲ್ಲ ಅಂತ ಸರ್ಕಾರ ಹೇಳುವಾಗ ಅಮೆರಿಕ ಈ ಘಟನೆಯ ಹಿಂದೆ ಇರುವಂತದ್ದು ನೆನ್ಪಿಟ್ಕೊಳ್ಳಿ ಭಾರತದಿಂದ ಪಾಕಿಸ್ತಾನಕ್ಕೆ ಹೋಗ್ತಾ ಇದ್ದ ಈ ಸಂಜೋತಾ ಎಕ್ಸ್ಪ್ರೆಸ್ ರೈಲ್ನಲ್ಲಿ ಬಾಂಬ್ ಎಪ್ಪತ್ತು ಜನ ಪಾಕಿಸ್ತಾನಿಯರೇ ತೀರ್ಕೊಂಡಿದ್ರು ಅದಕ್ಕೆ ಇದನ್ನ ಬೇರೆ ಯಾರ್ದಾದ್ರೂ ತಲೆ ಕಟ್ಟಬೇಕು ಅಂತ ಅವತ್ತಿನ ಕಾಂಗ್ರೆಸ್ ಸರ್ಕಾರ ಕಾಯ್ತಾ ಇತ್ತು ಆಗ ಎರಡ್ ಸಾವಿರದ ಏಳು ಎಂಟರಲ್ಲಿ ಅಮೆರಿಕ ಹೇಳ್ತು ಹಿಂದೆ ಇರುವಂತದ್ದು ಲಷ್ಕರೆ ತೈಬಾ ಸಂಘಟನೆ ಅಂತ ಅಮೆರಿಕ ಏನ್ ಮಾಡ್ತು ಗೊತ್ತ ಇದರ ಕೆಸ ಮಾಡ್ತಿದ್ದಂತ ಲಷ್ಕರೆ ತೈಬಾದ ಒಬ್ಬ ಮಾಸ್ಟರ್ ಮೈಂಡ್ ಗೆ ತನ್ನ ದೇಶಕ್ಕೆ ಬರಲಿಕ್ಕೆ ಅನುಮತಿ ಇಲ್ಲ ಅಂತ ಅವನ ಅನುಮತಿ ನಿರಾಕರಿಸಿ ಬ್ಲಾಕ್ ಭಾರತ ಯಾವತ್ತೂ ಸ್ವೀಕಾರ ಮಾಡಲಿಲ್ಲ ಭಾರತ ಸುಮ್ಮನೆ ಕಾಯ್ಕೊಂಡು ಕೂತಿತ್ತು ವೇಳೆಗೆ ದುರ್ದೈವ ನನಗೆ ಆ ಘಟನೆಗಳನ್ನು ಓದುವಾಗ ಇವತ್ತಿಗೂ ಎದೆ ಹಿಂಡೆ ಮಿತ್ತರೆ ಎರಡ್ ಸಾವಿರದ ಎಂಟರಲ್ಲಿ ಸುಶೀಲ್ ಕುಮಾರ್ ಸಿಂಗ್ ಹಿಂದೆ ಈ ದೇಶದ ಅಪ್ಪಿ ಚಿದಂಬರಂ ಇವರೆಲ್ಲ ಸೇರ್ಕೊಂಡು ಏನ್ ಹೇಳಿದ್ರು ಗೊತ್ತಾ ಈ ಒಟ್ಟಾರೆ ಸಂಜೋತಾ ಎಕ್ಸ್ಪ್ರೆಸ್ ನ ದಾಳಿ ಆಗಿರೋದು ಮುಸಲ್ಮಾನ್ ರಿಂದ ಅಲ್ಲ ಹಿಂದೂ ಭಯೋತ್ಪಾದಕರು ಈ ದಾಳಿ ಮಾಡಿದ್ದಾರೆ ಅಂತ ಹಿಂದೂ ಟೆರರಿಸಂ ಅನ್ನುವಂತ ಹೊಸ ಪದವನ್ನು ಹುಟ್ಟಿಸಿದ್ರು ಅದಕ್ಕೆ ಯಾರು ಸಿಕ್ತಾರೆ ಅಂತ ಕಾಯ್ತಾ ಇದ್ರೆ ಲೆಫ್ಟ್ ಕರ್ನಲ್ ಪುರೋಹಿತ್ರು ಇದರ ಹಿಂದೆ ಇದ್ದಾರೆ ಅಂತ ಸೂಕ್ಷ್ಮವಾದ ಸಂಗತಿ ಮಿತ್ರ ಪುರೋಹಿತರು ಯಾರು ಗೊತ್ತಾ ಮಿಲಿಟರಿ ಇಂಟೆಲಿಜೆನ್ಸ್ ಅಲ್ಲಿ ಇದ್ದವರು ಅವನಿಗೆ ಸ್ವಲ್ಪ ಆಚೆ ಕಳಿಸಿ ಲೆಫ್ಟಿನೆಂಟ್ ಕರ್ನಲ್ ಪುರೋಹಿತ್ರು ಇಂಟೆಲಿಜೆನ್ಸ್ ಅಲ್ಲಿ ಇದ್ದವರು ಮಿಲಿಟರಿ ಇಂಟೆಲಿಜೆನ್ಸ್ ಅಂದ್ರೆ ಏನ್ ಗೊತ್ತಾ ಮಿಲಿಟರಿ ಈ ಗೂಢಚಾರ ಅವರು ನಮ್ಮ ನಡುವೆನೆ ತಿರ್ಗಾಡ್ತಿರ್ತಾರೆ ಎಲ್ಲಿ ಏನ್ ಆಗ್ತಾ ಇದೆ ಯಾರು ಏನು ಬಾಂಬ್ ತಯಾರು ಮಾಡ್ತಾರೆ ಅನ್ನೋ ಸೂಕ್ಷ್ಮ ಕೊಡುವಂತ ಸೂಕ್ಷ್ಮಿಗೆ ಹೀಗಾಗಿ ಈ ಅದೇ ರೀತಿ ಒಳಗೆ ಬಂದು ಈ ದೇಶದೊಳಗೆ ತಿರುಗಾಡ್ತಾ ಮಿಲಿಟರಿ ಇಂಟೆಲಿಜೆನ್ಸ್ ಕಲೆಕ್ಟ್ ಮಾಡ್ತಾ ಕೂತಿದ್ರೆ ಕಾಂಗ್ರೆಸ್ ನಾಯಕರ ವಿರುದ್ಧ ಕೆಲವೊಂದು ಅತ್ಯಂತ ಸೂಕ್ಷ್ಮವಾದ ಮಾಹಿತಿಯನ್ನು ಸಂಗ್ರಹಿಸಿದ್ದಾನೆ ಅಂತ ಗೊತ್ತಾದ ತಕ್ಷಣ ಅರೆಸ್ಟ್ ಮಾಡಿದ್ದು ಅವನೇ ಇದರ ಮಾಸ್ಟರ್ ಮೈಂಡ್ ಅಂತ ಕರೆದರು ಆರ್ಮಿ ಏನ್ ಹೇಳ್ತು ಗೊತ್ತಾ ಮಾಸ್ಟರ್ ಮೈಂಡ್ ಅಲ್ಲ ಅವನ ನಮ್ಮ ಪರವಾಗಿ ಇಂಟೆಲಿಜೆನ್ಸ್ ಕಲೆಕ್ಟ್ ಮಾಡ್ತಾ ಇದ್ದಿದ್ದು ದಯವಿಟ್ಟು ಅವನ ಹಿಡಿದು ಬಿಡಿ ಅವನು ನಮಗೆ ಬೇಕಾಗಿರೋನು ನಮ್ಮ ವ್ಯಕ್ತಿ ಅಂತ ಆರ್ಮಿ ಹೇಳಿದಾಗಲೂ ಆರ್ಮಿಯ ಮಾತನ್ನ ಧಿಕ್ಕರಿಸಿ ಆರ್ಮಿ ಬರೆದಿರುವಂತ ಎರಡೆರಡುಳನ್ನ ಕಸದ ಬುಟ್ಟಿಗೆ ಎಸೆದು ಅವನನ್ನ ಕೋರ್ಟಿನ ಮುಂದೆ ನಿಲ್ಲಿಸಿದ್ರು ಅವನ ವಿರುದ್ಧ ಈ ತರದ ಆಪಾದನೆಗಳಿವೆ ಅಂತ ಹೇಳಿ ಕರ್ನಲ್ ಪುರೋಹಿತರನ್ನ ಜೈಲಿಗೆ ತಳ್ಳಿದ್ರು ಎರಡ್ ಸಾವಿರದ ಒಂಬತ್ತು ಎರಡ್ ಸಾವಿರದ ಎಂಟು ಎರಡ್ ಸಾವಿರದ ಒಂಬತ್ತರಲ್ಲಿ ಎರಡ್ ಸಾವಿರದ ಹತ್ತರಲ್ಲಿ ಇಷ್ಟಕ್ಕೆ ಸುಮ್ಮನಾಗದ ಕಾಂಗ್ರೆಸ್ ಸರ್ಕಾರ ಏನ್ ಮಾಡ್ತದೆ ಗೊತ್ತಾ ಸಂತರಿಗೆ ಇವರು ಟಾರ್ಚರ್ ಮಾಡಿದ್ರು ಆದ್ರೆ ದೇವರು ನನ್ನ ಜೊತೆ ಇದ್ರು ನನಗೆ ನಾರ್ಕೋ ನಾರ್ಕೋ ಅನಾಲಿಸಿಸ್ ಮಾಡಲಿಕ್ಕೆ ಪ್ರಯತ್ನ ಪಟ್ರು ನನ್ನನ್ನ ಕಲೆಕ್ಟ್ರಿಕಲ್ ಶಾಕ್ ಕೊಡ್ಲಿಕ್ಕೆ ಪ್ರಯತ್ನ ಪಟ್ರು ಏನಾದಾಗ್ಲೂ ಕೂಡ ನನ್ನ ಒಳಗಿಂದ ಸತ್ಯ ಹೊರಗುವಂತೆ ಹೊರತು ಇವರ ಪರವಾಗಿ ಒಂದು ಹೇಳದ ಪರಿಸ್ಥಿತಿ ಬಂದಿದೆಯಲ್ಲ ನರೇಂದ್ರ ಮೋದಿ ಏನ್ ಮಾಡಿದ್ದಾರೆ ಅಂದ್ರೆ ಇದೇ ಮಾಡಿದ್ದಾರೆ ಅಂತ ಮಿತ್ರ ಇವರಿಗೆ ಒಂದು ನಯಾ ಪೈಸೆಯಷ್ಟು ಈ ದೇಶದ ಸೈನಿಕರ ಮೇಲೆ ಪ್ರೀತಿ ಇಲ್ಲ ಈ ದೇಶದ ಧರ್ಮದ ಮೇಲೆ ಪ್ರೀತಿ ಇಲ್ಲ ಸಂಸ್ಕೃತಿಯ ಮೇಲೆ ಪ್ರೀತಿ ಇಲ್ಲ ನಾನು ತಮಾಷೆ ಮಾಡ್ತಿರ್ತೀನಿ ರಾಹುಲ್ ಗಾಂಧಿ ಯಾವತ್ತಾದ್ರೂ ಸಂಸ್ಕೃತಿಯ ಪರಿಚಯ ಆದರೂ ಮಾಡ್ಕೊಂಡಿದ್ದಾನ ನೀವೆಲ್ಲರೂ ವಿಡಿಯೋ ನೋಡಿ ತುಂಬ ವಿಡಿಯೋಗಳು ಓಡಾಡಿದ್ವು ರಾಹುಲ್ ಗಾಂಧಿ ತಿರುಪತಿಗೆ ಹೋಗ್ಬೇಕಾದ್ರೆ ಕಚ್ಚೆ ಪಂಚೆ ಉಡುಸ್ ಕಳಿಸಿದ್ರು ಕಟ್ಟಾರಲ್ಲ ಉಲ್ಟಾ ನನ್ನ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೋಡಿ ಮಿತ್ರರೇ ಈ ದೇಶದಲ್ಲಿ ಇರುವಾಗಲಲ್ಲ ಅವರು ಪಕ್ಕದ ರಾಷ್ಟ್ರ ನೇಪಾಳಕ್ಕೆ ಹೋದಾಗಲೂ ಮೊದಲು ಎಲ್ಲಿಗೆ ಹೋಗ್ತಾರೆ ಗೊತ್ತಾ ಪಶುಪತಿನಾಥ ಮಂದಿರಕ್ಕೆ ಹೋಗ್ತಾರೆ ಅಲ್ಲಿರುವಂತ ಶಿವನಿಗೆ ಆರತಿ ಮಾಡಿ ಇಡೀ ಜಗತ್ತಿಗೆ ಹೇಳ್ತಾರೆ ಇದು ಭಾರತೀಯ ಸಂಸ್ಕೃತಿ ನಾನು ಶಿವನ ಆರಾಧಕ ಅಂತ ಇಡೀ ಜಗತ್ತಿಗೆ ಗೊತ್ತಾಗುವಂತೆ ಮಾಡ್ತಾರೆ ಅಷ್ಟೇ ಅಲ್ಲ ಜಪಾನಿನ ಅಧ್ಯಕ್ಷ ಭಾರತಕ್ಕೆ ಬಂದಾಗ ಈ ದೇಶದ ಪ್ರಧಾನಮಂತ್ರಿ ಕರ್ಕೊಂಡು ಹೋಗಲ್ಲ ಈ ದೇಶ ಪ್ರಧಾನಮಂತ್ರಿ ಕಾಶಿಯ ಅಂಗಳಕ್ಕೆ ಕರ್ಕೊಂಡು ಬರ್ತಾರೆ ನಿಮಗೂ ಗಂಗೆ ಅಂದ್ರೆ ಪ್ರೀತಿ ನನಗೂ ಗಂಗೆ ಅಂದ್ರೆ ಪ್ರೀತಿ ಬನ್ನಿ ಜೊತೆಯಲ್ಲಿ ನಿಂತ್ಕೊಂಡು ಗಂಗೆಗೆ ಆರತಿ ಮಾಡೋಣ ಅಂತ ಜಪಾನಿನ ಅಧ್ಯಕ್ಷರ ಜೊತೆ ಸೇರ್ಕೊಂಡು ಗಂಗೆಗೆ ಆರತಿ ಮಾಡ್ತಾರಲ್ಲ ಈ ದೇಶದ ಪ್ರಧಾನಮಂತ್ರಿ ಇದು ಜಗತ್ತಿನಾದ್ಯಂತ ಧರ್ಮವನ್ನು ಹರಡಿಸುವಂತ ಪರಿ ಇದು ಜಗತ್ತಿನಾದ್ಯಂತ ಭಾರತೀಯ ಸಂಸ್ಕೃತಿಯನ್ನು ಕೊಂಡೊಯ್ಯುವಂತ ಪರಿ ನಂಗೆ ಗೊತ್ತಿಲ್ಲ ರಾಹುಲ್ ಗಾಂಧಿ ಯೋಗ ಮಾಡ್ತಾನೋ ಇಲ್ವೋ ಆದರೆ ಈ ದೇಶದ ಪ್ರಧಾನಿ ಯೋಗ ಮಾಡ್ತಾರೆ ಬರೀ ಯೋಗ ಮಾಡೋದಷ್ಟೇ ಅಲ್ಲ ಯೋಗವನ್ನು ನಾನು ಮತ್ತು ನೀವು ಸಾವಿರಾರು ವರ್ಷಗಳ ಹಿಂದಿನದ್ದು ಅಂತ ಗೌರವಿಸ್ಕೊಂಡು ಬಂದಿದ್ವೋ ಈ ದೇಶದ ಪ್ರಧಾನಿ ಅದನ್ನು ಜಗನ್ಮುಖಿಯಾಗಿಸಿದ್ರು ಇವತ್ತು ಜೂನ್ ಇಪ್ಪತ್ತೊಂದಕ್ಕೆ ವಿಶ್ವ ಯೋಗ ದಿನ ನಡೆಯುತ್ತೆ ಜಗತ್ತಿನ ಮೂಲೆ ಮೂಲೆಯಲ್ಲೂ ಕೂಡ ಜಗತ್ತಿನ ಜನ ಯೋಗ ಮಾಡ್ತಾ ಆದ್ರನ ಭೂ ಹಗರಣಗಳು ಇವೆರಡಕ್ಕೆ ಮುಗಿಯುತ್ತೆ ಅನ್ಕೊಂಡ್ರೆ ಇವರು ಕಣ್ಣಾಯಿಸಿ ಒಳಗೆ ಹಾಕಿದ್ರೆ ಒಳಗಡೆ ಕಲ್ಲಿದ್ದಲ್ಲಿ ಕಾಣುತ್ತೆ ಈ ಯೋಗ್ಯರಿಗೆ ಈ ಕಲ್ಲಿದ್ದಲ್ಲಿ ಹತ್ತು ಲಕ್ಷ ಕೋಟಿ ರೂಪಾಯಿ ಹಗರಣ ನಾನು ತಮಾಷೆ ಮಾಡ್ತಿದ್ದೆ ರವಿ ಕಾಣದನ್ನು ಕವಿ ಕಣ್ಣು ವಿರುದ್ಧ ತಿರುಗಿಬಿಡೋದು ಚೀನಾದವರು ನನ್ನ ವಿರುದ್ಧ ತಿರುಗಿ ಬಿಡೋದು ಹೆಂಗೋ ನಮ್ ಗಾಡಿ ನಡೀತಾ ಇದೆ ಇನ್ನೊಂದ್ ಎರಡು ಮೂರು ವರ್ಷ ಬಿಟ್ಬಿಡ್ರಪ್ಪ ಅಂತ ಗೋ ಗರೆ ಮನಮೋಹನ್ ಸಿಂಗ್ ಅವ್ರಂಗ್ ಗೋ ಗರೆದ್ರಿಂದ ಈ ದೇಶದ ಸೈನಿಕರು ಈ ದೇಶದ ವಿಜ್ಞಾನಿಗಳು ತಲೆ ಕೆಡಿಸ್ಕೊಳ್ಳೋದು ಬಿಟ್ಟರು ನರೇಂದ್ರ ಮೋದಿ ಬಂದ ತಕ್ಷಣ ಕೇಳಿದ್ರಂತೆ ಸರ್ ಇದೊಂದು ನಮ್ಗೆ ಅವಕಾಶ ಕೊಡಿ ನಾವು ಸ್ಯಾಟ್ ಆಗ ನಾವು ಚೀನಾದ ಸಮಸಮಕ್ಕೆ ನಿಲ್ತೀವಿ ಇಲ್ಲದೇ ಇದ್ರೆ ಯಾವತ್ತೂ ಚೀನಾದ ಕೆಳಗಿರ್ತೀವಿ ಎಂದಾಗ ನರೇಂದ್ರ ಮೋದಿ ಹೇಳಿದ್ರು ಎರಡು ವರ್ಷ ಟೈಮ್ ಕೊಡಿ ನನಗೆ ಈ ಎರಡು ವರ್ಷದಲ್ಲಿ ನಾನು ಜಗತ್ತೆಲ್ಲ ಸುತ್ತಾಡ್ತೀನಿ ಇಡೀ ಜಗತ್ ಜಗತ್ತಿಗೆ ಅನಿವಾರ್ಯತೆಯನ್ನು ಮನಗಾಣಿಸ್ತೀನಿ ಪಾಕಿಸ್ತಾನವನ್ನಾದ್ರೂ ನಾಶ ಮಾಡಿ ನನಗೇನು ಪ್ರಾಬ್ಲಮ್ ಇಲ್ಲ ಯಾಕೆಂದ್ರೆ ಜಗತ್ತು ನಾನು ಜಗತ್ತನ್ನು ಒಲಿಸಿಕೊಂಡು ಬರ್ತೀನಿ ಅಷ್ಟು ಸಮಯ ನನಗೆ ಕೊಡಿ ಅಂತ ಎರಡು ಮೂರು ವರ್ಷಗಳ ಕಾಲ ನರೇಂದ್ರ ಮೋದಿ ಜಗತ್ತನ್ನು ಹೇಗೆ ತಿರುಗಾಡಿದ್ರು ಅಂದ್ರೆ ಮೋದಿ ಬರಲೇ ಇಲ್ವಾ ಮೋದಿ ಜಗತ್ತಿಗೆಲ್ಲ ಹೋಗಿದ್ದಾರೆ ಅದೇ ಪ್ರಶ್ನೆ ಉಲ್ಟಾ ಅವ್ರ ಅಣ್ಣನ ಕೇಳಿದ್ರು ಅವ್ರ ತಮ್ಮನಿಗೆ ಕೇಳಿದರೆ ರಾಹುಲ್ ಗಾಂಧಿ ಅಮೇಠಿಯಲ್ಲಿ ಎಷ್ಟು ಹಳ್ಳಿಗೆ ಹೋಗಿದ್ದಾನೆ ಅಂತ ಕೇಳಿದರೆ ಯಾವ ಹಳ್ಳಿಗೂ ಅಮೇಠಿಯಲ್ಲಿ ಹೋಗಲಿಲ್ಲ ಹೀಗಾಗಿ ರಾಹುಲ್ ಗಾಂಧಿ ಟೆನ್ಷನ್ ಹೆಂಗ್ ಬಂದಿದೆ ಅಂತಂದರೆ ಈ ಬಾರಿ ಅಮೇಠಿ ಜೊತೆಗೆ ಕೇರಳದಲ್ಲಿ ವಾಯ್ನಾಡಿನಲ್ಲೂ ತಾನು ಎಲೆಕ್ಷನ್ಗೆ ನಿಂತುಬಿಟ್ರೆ ತಾನಿಗೆ ಅಮೇಠಿ ಮತ್ತು ಇವೆರಡನ್ನೂ ಯಾವುದಾದ್ರೂ ಒಂದು ಗೆದ್ದರು ಸಾಕು ಅನ್ನೋ ಮಟ್ಟಿಗೆ ಬಂದ್ಬಿಟ್ಟಿದ್ದಾನೆ ಯಾಕೆಂದರೆ ಅಮೇಠಿಯಲ್ಲಿ ಗೆಲುವು ಸಾಧ್ಯ ಇಲ್ಲ ಅವನಿಗೆ ಅಂತ ಅವನ ಇಂಟರ್ನಲ್ ರಿಪೋರ್ಟ್ ಕೊಡ್ಲಿಕ್ಕೆ ಶುರುವಾಗಿದೆ ಸ್ಮೃತಿ ಇರಾನಿಯಲ್ಲಿ ಗೆಲ್ಲೋದು ಖಾತ್ರಿ ಅಂತ ಗೊತ್ತಾಗೋಗಿದೆ ಅಂಥದ್ರಲ್ಲಿ ಅಂಥದ್ರಲ್ಲಿ ಈಕೆ ಪ್ರಶ್ನೆ ಎಲ್ಲೂ ಬಂದಿಲ್ವಾ ಅಂತ ನರೇಂದ್ರ ಮೋದಿ ವಿದೇಶಕ್ಕೆ ಹೋಗಿದ್ದು ರಾಹುಲ್ ಗಾಂಧಿ ಸುತ್ತಾಡ್ಲಿಕ್ಕೆ ಹೋಗ್ತಾನಲ್ಲ ಹಂಗಲ್ಲ ಬಾಳ ಜನರಿಗೆ ಗೊತ್ತಿಲ್ಲ ರಾಹುಲ್ ಗಾಂಧಿ ರಫೇಲ್ ಡೀಲ್ನಲ್ಲಿ ಏನ್ ಕೇಳ್ತಾನೆ ಗೊತ್ತಾ ರಫೇಲ್ ಅನ್ನೋ ವಿಮಾನದಲ್ಲಿ ಏನೇನಿದೆ ಅನ್ನೋದನ್ನ ನರೇಂದ್ರ ಮೋದಿ ರಾಷ್ಟ್ರಕ್ಕೆ ಗೊತ್ತಾಗಬಾರ್ದು ಅಂತ ನಾವು ಪ್ರಯತ್ನ ಪಡ್ತೀವಿ ಅಕಸ್ಮಾತ್ ಚೀನಾಕ್ಕೆ ರಫೇಲ್ ನಲ್ಲಿ ಏನೇನಿದೆ ಅಂತ ಗೊತ್ತಾಗ್ಬಿಟ್ರೆ ಚೀನಾ ಏನ್ ಮಾಡುತ್ತೆ ಗೊತ್ತಾ ಈ ಮಿಸೈಲ್ನ ತಡೆಯಬಲ್ಲಂತ ಫೈರ್ ಅನ್ನು ಏನಾದ್ರೂ ನಿರ್ಮಾಣ ಮಾಡ್ಕೊಂಡ್ಬಿಟ್ರೆ ನಮ್ಮ ಹತ್ರ ರಫೇಲ್ ಇದ್ದು ಉಪಯೋಗ ಇಲ್ಲ ನಾವು ಬೇರೆ ವಿಮಾನ ತರಿಸ್ಕೊಳ್ಬೇಕಾಗುತ್ತೆ ಅದಕ್ಕೆ ಅದನ್ನು ಸೀಕ್ರೆಸಿ ಕ್ಲಾಸ್ ಅಂತ ಕರೀತಾರೆ ಅರ್ಜೆಂಟ್ ಯಾಕೆ ಕೇಳ್ಕೊಂಡ್ಬಿಟ್ಟಿದ್ದಾರೆ ಹೆಂಗಾದ್ರು ಮಾಡದನ್ನ ಆಚೆ ಹಾಕೊಡು ನಿನಗೆ ಅಂತ ಅದಕ್ಕೆ ಅವನು ಹಿಂದೆ ಬಿದ್ದಿದ್ದಾನೆ ಆದ್ರೆ ಪಾಪ ರಾಹುಲ್ ನನ್ನ ಪಾಪ ಅಂತೀನಿ ಯಾಕೆ ಅಂತಂದ್ರೆ ರಾಹುಲ್ ತಪ್ಪಿಲ್ಲ ರೀ ಎಲ್ಲ ಕಾಂಗ್ರೆಸ್ ಇರೋದೇ ಪ್ರಾಬ್ಲಮ್ ಆ ಮನುಷ್ಯ ಐದನೇ ಕ್ಲಾಸಿನ ಹುಡುಗನ ಲೆವೆಲ್ ಒಂದು ಐದನೇ ಕ್ಲಾಸಿನ ಮಗುನ ಸೆಕೆಂಡ್ ಪಿ ಯು ಸಿ ಸೈನ್ಸಿಗೆ ಕರ್ಕೊಂಡೋಗಿ ಕೂತ್ಬಿಟ್ರೆ ಫಿಸಿಕ್ಸು ಕೆಮಿಸ್ಟ್ರಿ ಮ್ಯಾಥ್ಸು ಬಯಾಲಜಿ ನೋಡಿದ್ರೆ ಹೆಂಗೆ ಟೆನ್ಷನಿಗೆ ಒಳಗಾಗ್ತಾನೋ ರಾಹುಲ್ ಹಂಗೆ ಟೆನ್ಷನಿಗೆ ಒಳಗಾಗ್ತಾನೆ ಎಂಥ ಒಳ್ಳೆ ಹುಡುಗ ಅವನು ಅಂತಂದರೆ ಅವನು ಪ್ರಾಮಾಣಿಕವಾಗಿ ಎಲ್ಲ ಒಪ್ಕೊಳ್ತಾನೆ ಭಾಳ ಜನರಿಗೆ ಗೊತ್ತಿಲ್ಲ ಒಂದು ಅಪರೂಪದ ಸಂಗತಿ ಹೇಳ್ತೀನಿ ರಾಹುಲ್ನ ಇವರೆಲ್ಲ ಏನು ಮಾಡಿದ್ರು ಚೀನಾದ ರಾಯಭಾರಿಗಳನ್ನ ಮಾತನಾಡಲಿಕ್ಕೆ ಅಂತ ಡೆಲ್ಲಿಲಿ ಕಳಿಸ್ಕೊಟ್ರು ರಾಹುಲ್ ಗಾಂಧಿ ಯಾರಿಗೂ ಹೇಳಿಲ್ಲ ಮುಚ್ಚಿಟ್ಟ ಅದನ್ನು ಎರಡು ದಿನ ಆದಮೇಲೆ ಚೀನಾದ ರಾಯಭಾರಿಗಳು ಹೇಳಿದ್ರು ರಾಹುಲ್ ಗಾಂಧಿ ನಮ್ಮ ಆಫೀಸಿಗೆ ಬಂದಿದ್ರು ಬಹಳ ಖುಷಿಯಾಯ್ತು ನಮಗೆ ಅಂಥೇಳಿ ಫೋಟೋ ಎಲ್ಲ ಹಾಕಿದ್ರು ರಾಹುಲ್ ಗಾಂಧಿ ಒಂದು ಪ್ರತಿಪಕ್ಷದ ನಾಯಕನಾಗಿ ಒಂದು ದೊಡ್ಡ ಪಕ್ಷದ ಒಂದು ಒಂದು ರಾಜ್ಯ ರಾಷ್ಟ್ರಾಧ್ಯಕ್ಷನಾಗಿ ಆತ ಈ ದೇಶದ ವಿರೋಧಿಯೊಬ್ಬರನ್ನ ಭೇಟಿ ಮಾಡಿದರೆ ಅದನ್ನ ದೇಶಕ್ಕೆ ತಿಳಿಸಬೇಕು ಬಿಟ್ಟಿದ್ದ ಈ ದೇಶ ಸುಮ್ನಾಯ್ತು ಇಷ್ಟೇ ಅಲ್ಲ ರಾಹುಲ್ ಗಾಂಧಿ ಒಂದ್ಸಲ ಈ ಕೈಲಾಸ ಪರ್ವತಕ್ಕೆ ಹೋಗಿದ್ದು ನಿಮ್ಗೆಲ್ರಿಗೂ ಒಂದು ನೆನಪಿರಬೇಕು ಕೈಲಾಸಕ್ಕೆ ಹೋಗೋ ಫೋಟೋಸ್ ಎಲ್ಲ ಹಾಕ್ಕೊಂಡಿದ್ದ ಎಲ್ಲವೂ ಮುಗಿದೋಯ್ತು ಯಾರೋ ಒಂದಿನ ಏನೋ ಪ್ರಶ್ನೆ ಕೇಳಿದರೆ ಅವನಿಗೆ ಉದ್ಯೋಗದಕ್ಕೂ ಮಾಡಿದ್ದು ನೀನು ಯಾಕೆ ಈಗ ಉತ್ತರ ಕೊಡು ಅಂತ ರಾಹುಲ್ ಗಾಂಧಿ ತಡಬಡಾಯಿಸ್ಬಿಟ್ಟ ಇಲ್ಲ ಸುಮ್ಮನೆ ಹೇಳಿದ್ದು ನಾನು ಜನರ ಮುಂದೆ ನಾನು ಹಂಗೆ ಹೇಳಿದ್ದು ಹಿಂಗೆ ಹೇಳಿದ್ದು ಅಂತ ಏನೇನೋ ಮಾಡಲಿಕ್ಕೆ ಪ್ರಯತ್ನ ಪಟ್ಟ ಆದರೆ ಗೊತ್ತಿರಲಿ ಮಿತ್ರರೆ ಇವನೀ ಸೀಕ್ರಸಿ ಕ್ಲಾಸನ್ನು ಬ್ರೇಕ್ ಮಾಡಿ ಇದರೊಳಗೆ ಏನಿದೆ ಅನ್ನೋದನ್ನು ತಿಳಿಸ್ಬೇಕು ಅಂತ ಅದಕ್ಕೆ ರಾಹುಲ್ ಗಾಂಧಿ ಕೇಳೋದು ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿ ಮಾಡಬೇಕು ಆ ಕಮಿಟಿಗಾದರೂ ಇದರಲ್ಲಿ ಏನೇನಿದೆ ಅಂತ ಹೇಳಬೇಕು ಅಂತ ಯಾಕೆಂದರೆ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಮಾಡಿದಾಗ ಅದ್ರಲ್ಲಿ ಕಾಂಗ್ರೆಸ್ಸಿಗರು ಇರ್ತಾರೆ ಆ ಕಾಂಗ್ರೆಸ್ಸಿಗರಿಗೆ ಇದು ಗೊತ್ತಾಗುತ್ತೆ ಅದನ್ನ ತೊಗೊಂಡು ಚೀನಿಯರಿಗೆ ಕೊಟ್ಟರೆ ಈ ದೇಶದ ಸೆಕ್ಯೂರಿಟಿ ಕಾಂಪ್ರಮೈಸ್ ಆಗುತ್ತೆ ಅಂತ ಗೊತ್ತಿದ್ದ ಈ ಕೆಲಸ ಅಂತ ರಾಹುಲ್ ಇದರಲ್ಲಿರುವಂಥದ್ದು ಎಲ್ಲಿ ಹೋಯ್ತು ಅಂತ ಹೇಳಬೇಕು ಅಂತ ಹೇಳ್ತಾನೆ ಆದರೆ ಇದ್ದಕ್ಕಿದ್ದಂತೆ ಇವನು ಮಾಯ ಆಗಿ ವಿದೇಶಕ್ಕೆ ಹೋಗ್ತಾನಲ್ಲ ಎಲ್ಲಿಗೆ ಹೋಗ್ತಾನೆ ಅಂತ ಹೇಳಬಾರ್ದಂತೆ ಅದು ಹೇಳಿದ್ರೆ ಇವನಿಕ್ ಥ್ರೆಟ್ ಅಂತೆ ಇವನು ತಾನು ವಿದೇಶಕ್ಕೆ ಹೋಗೋದನ್ನು ಯಾರಿಗೂ ಹೇಳಬಾರಕೊಂಡು ಬಂದರು ಜಗತ್ತಿನ ಜನರಿಗೆ ಭಾರತ ಅಂದರೆ ಏನು ಅಂತ ತಿಳಿಸುವಂತ ಪ್ರಯತ್ನ ಮಾಡಿದ್ರು ಪರಿಣಾಮ ಎಂಥದ್ದು ಗೊತ್ತಂಬಿತ್ತರೆ ಈ ದೇಶ ಮೇಲೆ ಏರ್ ಸೈಕ್ ಮಾಡಿ ಪಾಕಿಸ್ತಾನದ ಒಳ ಒಳಕ್ಕೆ ಇನ್ನೂರಕ್ಕೂ ಹೆಚ್ಚು ಜನ ಭಯೋತ್ಪಾದಕರನ್ನು ಉಡಾಯಿಸಿ ವಾಪಸ್ ಬಂದ ನಂತರ ಿ ಇನ್ನೂರಕ್ಕೂ ಹೆಚ್ಚು ಭಯೋತ್ಪಾದಕರನ್ನು ಉಡಾಯಿಸಿ ವಾಪಸ್ ಬಂದ ನಂತರವೂ ಕೂಡ ಜಗತ್ತಿನ ಒಂದೇ ಒಂದು ರಾಷ್ಟ್ರ ಇವತ್ತು ಭಾರತವನ್ನು ನೀವು ಮಾಡಿ ತಪ್ಪು ಅಂತ ಹೇಳಲಿಲ್ಲ ಮುಸಲ್ಮಾನ್ ರಾಷ್ಟ್ರಗಳು ಕೂಡ ಸೈಲೆಂಟಾಗಿ ಅಂದರೆ ಇದು ನರೇಂದ್ರ ಮೋದಿ ಅವರ ಅಚೀವ್ಮೆಂಟ್ ಅಲ್ಲದೆ ಮತ್ತೇನು ನಮ್ಮ ಮೇಲೆ ದಾಳಿ ಮಾಡಿದ್ದು ಮೌಲಾನಾ ಮಸೂದ್ ಅಜರ್ ನಾನೊಂದು ಅಪರೂಪದ ಎರಡು ಸಂಗತಿ ಹೇಳ್ತೀನಿ ನಿಮ್ಗೆ ಇವತ್ತು ನಡೀತಾ ಇರುವಂತ ಸಂಗತಿ ನನ್ನ ಉಬ್ಬಬಲ್ಲಂತ ಸಂಗತಿ ಇದು ಬರೀ ನನ್ನ ಎದೆ ಅಲ್ಲ ನೀವೆಲ್ಲರೂ ಹೆಮ್ಮೆ ಪಡಬೇಕು ನರೇಂದ್ರ ಮೋದಿ ವಿದೇಶಕ್ಕೆ ತಿರುಗಾಡಿ ಸುಮ್ನೆ ತಿರುಗಾಡ್ಲಿಲ್ಲ ಏನ್ ಆಗಿದ ದೇಶಕ್ಕೆ ಅಂತ ಹೇಳ್ತೀನಿ ಈ ದೇಶದ ವಿದೇಶದ ಓಡಾಟದ ಪರಿಣಾಮ ಈ ದೇಶ ಮೇಲೆ ಮೌಲಾನಾ ಮಸೂದ್ ಅಜರ್ ದಾಳಿ ಮಾಡಿದ್ನಲ್ಲ ಪುಲ್ವಾಮಾ ದಾಳಿ ಮಾಡಿದ್ನಲ್ಲ ಪುಲ್ವಾಮಾ ದಾಳಿ ಮಾಡಿದಾಗ ಮೌಲಾನಾ ಮಸೂದ್ ಅಜರ್ ಹೇಳ್ದ ನಾನೇ ಮಾಡಿದ್ದು ಏನ್ ಮಾಡ್ಕೊಳ್ತೀವಿ ಸತ್ಯ ಅಂತ ಆದರೆ ಅದಾದ್ಮೇಲೆ ಅವನ್ ಪುಂಗಿ ಹೆಂಗ್ ಬಂದಾಗ ಹೋಗಿದೆ ಅಂದ್ರೆ ಅದಾದ್ಮೇಲೆ ಇವತ್ತಿನವರೆಗೂ ಬಾಯಿ ತೆಗಿತಿಲ್ಲ ಅವನು ಯಾಕೆ ಗೊತ್ತೇನು ಈ ದೇಶ ಮೌಲಾನಾ ಮಸೂದ್ ಅಜರ್ನ ನೀವು ಇಂಟರ್ನ್ಯಾಷನಲ್ ಟೆರರಿಸ್ಟ್ ಅಂತ ಘೋಷಿಸಬೇಕು ಅಂತ ಜಗತ್ತಿನ ಮುಂದೆ ಇಟ್ಟಾಗಲಿಲ್ಲ ಅದನ್ ಚೀನಾ ವಿರೋಧಿಸ್ತಾ ಇತ್ತು ಯಾವಾಗ ಪುಲ್ವಾಮದ ಮೇಲೆ ಮೌಲಾನಾ ಮಸೂದ್ ಅಜರ್ ದಾಳಿ ಮಾಡ ಅವತ್ತು ಫ್ರಾನ್ಸ್ ಹೇಳ್ತು ಈ ಬಾರಿ ನೀವು ಇಡಬೇಡಿ ನಾವು ಪ್ರಸ್ತಾವ ಮಂಡನೆ ಮಾಡ್ತೀವಿ ಅಂತ ಫ್ರಾನ್ಸ್ ಪ್ರಸ್ತಾವ ಮಂಡಿಸ್ತು ಎಲ್ಲರೂ ಚೀನಾ ಆಗಿ ವಿರೋಧ ಮಾಡ್ತು ಅಲ್ಲಿಗೆ ಮುಗಿ ಆದ್ರೆ ನಿನ್ನೆ ಅಮೆರಿಕ ಹೇಳ್ತು ಫ್ರಾನ್ಸಿನ ಕೆಲಸ ಮುಗಿತು ಈ ಪ್ರಸ್ತಾವ ನಾನ್ ಮಂಡಿಸ್ತೀನಿ ಚೀನಾ ಅದೆಂಗ್ ವಿರೋಧಿಸುತ್ತೋ ನೋಡೇ ಬಿಡ್ತೀನಿ ಅಂತ ಅಮೆರಿಕ ಈ ಪ್ರಸ್ತಾವ ಮಂಡಿಸ್ತಿ ಹೊರಟಿದೆ ಯಾವ ಅಮೆರಿಕ ಮನಮೋಹನ್ ಸಿಂಗ್ರೂ ಈ ದೇಶದ ಪ್ರಧಾನಿಯಾಗಿದಾಗ ಈ ದೇಶವನ್ನ ಕಾಂಗ್ರೆಸ್ ಪಾರ್ಟಿಯನ್ನ ಈ ದೇಶದ ಜನರನ್ನ ಕಾಲ್ ಕಸವಾಗಿ ಕಾಣ್ತಾ ಇತ್ತು ಅದೇ ಅಮೆರಿಕ ಇವತ್ತು ಭಾರತೀಯನ ಅತ್ಯಂತ ಶ್ರೇಷ್ಠ ಜನಾಂಗ ಅಂತ ಗೌರವಿಸುವ ಮಟ್ಟಿಗೆ ಬಂದಿದ್ಯಲ್ಲ ಇದು ಭಾರತಕ್ಕೆ ಸಿಕ್ಕ ಗೌರವ ಮಿತ್ರ ನನ್ನ ದೇಶಕ್ಕೆ ಸಿಗುವ ಗೌರವ ನನ್ನ ತಿರಂಗಕ್ಕೆ ಸಿಗುವ ಗೌರವ ಸೈನಿಕರಿಗೆ ಸಿಗುವ ಗೌರವ ಇದು ನನಗೆ ಸಿಗುವ ಗೌರವ ಅಂತ ನಾನು ಭಾವಿಸೋದ್ರಿಂದ ಕಳೆದ ನಾಲ್ಕು ತಿಂಗಳಿಂದ ಹುಚ್ಚಿರು ಅಲ್ದ ಅಲ್ದಾಡ್ತಿದ್ವಿ ನಾವು ಯಾಕೆ ಗೊತ್ತೇನು ಈ ದೇಶದ ಜನರಿಗೆ ಮೋಸ ಮಾಡುವಂಥವ್ರು ಬಹಳ ಎಷ್ಟು ಮೋಸ ಮಾಡ್ತಾರೆ ಅಂತಂದ್ರೆ ನಿಮಗೆ ಸುಳ್ಳುಗಳನ್ನು ಹೇಳಿಕೊಂಡೇ ಬದುಕಬಿಡುವಂತಾರೆ ನಾನು ಇದೇನು ಹೇಳಬೇಕು ನಿಮ್ಮ ಜೊತೆ ಸುಳ್ಳು ಸುಳ್ಳಾರೆ ಅಂದ್ರೆ ನನಗೆ ಇಲ್ಲಿ ಬರಬೇಕಾದ್ರೆ ಅನೇಕರು ಕೇಳ್ತಾರೆ ಇಲ್ಲಿ ರೈತರು ತುಂಬಾ ಇದ್ದಾರೆ ನರೇಂದ್ರ ಮೋದಿ ರೈತರಿಗೆ ಏನ್ ಮಾಡಿದ್ದಾರೆ ಹೇಳ್ಬಿಡಿ ಅಂತ ಏನ್ ಮಾಡಿದ್ದಾರೆ ಹೇಳ್ಬಿಡಿ ಅಂತ ರೈತರಿಗೆ ಏನ್ ಮಾಡೋದು ಸಾಲ ಮನ್ನಾ ಮಾಡೋದು ಮಾತ್ರ ಕೆಲಸ ಅದರಷ್ಟು ಮೋಸ ಮತ್ತೊಂದಿಲ್ಲ ಮಿತ್ರ ಸಾಲ ಅರ್ಥ ಏನ್ ಗೊತ್ತೇನು ನರೇಂದ್ರ ಮೋದಿ ಬರೋಕ್ಕಿಂತ ಮುಂಚೆ ಈ ದೇಶದ ಐವತ್ತು ಪರ್ಸೆಂಟ್ ಜನ ರೈತರು ಬ್ಯಾಂಕಲ್ಲಿ ಸಾಲ ಇರ್ಲಿ ಬ್ಯಾಂಕಿಗೆ ಬರ್ತಿರ್ಲಿಲ್ಲ ಯಾಕೆ ಅಂದ್ರೆ ಈ ದೇಶದ ಐವತ್ತು ಪರ್ಸೆಂಟ್ ಜನ ರೈತರಿಗೆ ಅಕೌಂಟೇ ಇರಲಿಲ್ಲ ಸಾಲ ಮನ್ನಾ ಆಗೋದು ಎಲ್ಲಿಂದ್ರಿ ಅಲ್ಲಿ ಅತ್ಯಂತ ಬಡ ರೈತ ಸಾಲ ಎಲ್ಲಿ ತಗೊಳ್ತಿದ್ದ ಗೊತ್ತಾ ಬೀಜದಂಗಡಿಯಲ್ಲಿ ಸಾಲ ತಗೋತಿದ್ದ ರಸಗೊಬ್ಬರದ ಅಂಗಡಿಯಲ್ಲಿ ಸಾಲ ತೆಗೆಲ್ಲ ಮೊದಲನೇ ದಿನ ಸಾಲದ ಪಟ್ಟಿ ಆರಂಭವಾದ್ರೆ ಕೊನೆ ದಿನ ಸಾಲ ಮುಗಿಯುತ್ತಲ್ಲ ಅದಕ್ಕೆ ಬಡ್ಡಿ ಮೊದಲನೇ ದಿನದಿಂದ ಬೀಳ್ತಾ ಇತ್ತು ಅವನಿಗೆ ಸಾಲ ಹೇಗ್ ತೀರಿಸಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ ಬೆಳೆ ನಾಶ ಆಯ್ತು ಅಂದ್ರೆ ಆತ್ಮಹತ್ಯೆ ಮಾಡ್ಕೊಳ್ತಿದ್ದ ಸಾಲ ಮನ್ನಾ ಮಾಡ್ತಾರಲ್ಲ ಇಲ್ಲ ಇವ್ರದೆಲ್ಲ ಯಾರ್ದು ಸಾಲ ಮನ್ನಾ ಆಗುತ್ತೆ ಗೊತ್ತಾ ಬ್ಯಾಂಕಲ್ಲಿ ತಗೊಂಡಿರೋದು ಮಾತ್ರ ಸಾಲ ಮನ್ನಾ ಆಗುತ್ತೆ ಬೀಜದಂಗಡಿಯವ್ರ ಸಾಲ ಯಾರೇ ಮನ್ನಾ ಮಾಡ್ತಾರೆ ನರೇಂದ್ರ ಮೋದಿ ಅದಕ್ಕೆ ಹೇಳಿದರು ಫೈನಲಿ ಒಂದು ಹೇಳಿದ್ರಲ್ಲ ಅದಕ್ಕೆ ನಾನು ಇನ್ಮೇಲೆ ಸಾಲ ತೆಗೆದುಕೊಳ್ಳೋದಕ್ಕೆ ಸಾಲ ಮನ್ನಾ ಮಾಡಲಿಕ್ಕೆ ಹೋಗಲ್ಲ ಬದಲಿಗೆ ಯಾರು ಬಡ ರೈತ ಇದ್ದಾನೋ ಅತ್ಯಂತ ಚಿಕ್ಕ ಜಮೀನಲ್ಲಿ ಕೆಲಸ ಮಾಡ್ತಿದ್ದಾನೋ ಅವನಿಗೆ ವರ್ಷಕ್ಕೆ ಆರು ಸಾವಿರ ರೂಪಾಯಿ ಡೈರೆಕ್ಟ್ ಅವನ ಅಕೌಂಟಿಗೆ ಹಾಕಿಬಿಡ್ತೀನಿ ಅವನಿಗೆ ಅಷ್ಟಾದರೂ ಉಸಿರಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ತೀನಿ ನೀನು ಇಷ್ಟು ಕಷ್ಟಪಟ್ಟುಕೊಂಡು ರೈತನಾಗಿರೋದಕ್ಕೆ ನಿನ್ನ ಜೊತೆ ನಾನು ಇದ್ದೀನಿ ಅಂತ ಸಮ್ಮಾನ ನಿಧಿಯನ್ನು ಕಳಿಸಿದರು ಇಷ್ಟೆಲ್ಲ ಮಿತ್ರರೇ ನೀವು ಯಾವಾಗಲೂ ರಾಹುಲ್ ಗಾಂಧಿಯ ಮಾತನ್ನು ಕೇಳಿ ನೋಡಿ ಏನಿದೆ ರಾಹುಲ್ ಮಾತು ದುರಂತ ಅದು ಕೇಳಿ ಅದನ್ನ ಆನಂದಿಸ್ತೀರಾ ಅಂತಂದ್ರೆ ಅದಕ್ಕಿಂತ ಮತ್ತೊಂದಿಲ್ಲ ಯಾವಾಗಾದ್ರೂ ಟೈಮ್ ಪಾಸ್ ಮಾಡಬೇಕು ಅಂದಾಗ ರಾಹುಲ್ ಗಾಂಧಿ ವಿಡಿಯೋ ಹಾಕೊಂಡು ಕೂತಿರ್ತೀನಿ ತುಂಬಾ ಮಜವಾಗಿರುತ್ತೆ ಕೇಳಲಿಕ್ಕೆ ಅಂತ ಇತ್ತೀಚೆಗೆ ರಾಹುಲ್ ಗಾಂಧಿ ಆ ಕೆಲವೊಂದು ವಿಡಿಯೋ ಇದೆ ಅಂತಂದ್ರೆ ಒಂದು ವಿಡಿಯೋ ಬಂತು ಮೊನ್ನೆ ಪತ್ರಕರ್ತರು ರಾಹುಲ್ ಗಾಂಧಿ ಪ್ರಶ್ನೆ ಕೇಳ್ತಾರೆ ಬಹಳ ಚೆನ್ನಾಗಿದೆ ಪ್ರಶ್ನೆ ಏನ್ ಕೇಳ್ತಾರೆ ಅಂದ್ರೆ ರಾಹುಲ್ ಗಾಂಧೀಜಿ ಸಬ್ಸಿಡಿ ಕೊಡೋದ್ರಿಂದ ದೇಶ ಹಾಳಾಗತ್ತಂತೆ ಸಬ್ಸಿಡಿ ಕಡಿಮೆ ಮಾಡಿದ್ರೆ ಒಳ್ಳೇದಂತೆ ಈ ಸಬ್ಸಿಡಿನ ಕಡಿಮೆ ಮಾಡಬೇಕು ಅಂತ ನೀವು ಏನ್ ಪ್ರಯತ್ನ ಮಾಡ್ತೀರಾ ಅಂತ ಕೇಳಿದ್ರು ವೆರಿ ಸಿಂಪಲ್ ಈ ರಸಗೊಬ್ಬರಕ್ಕೆ ಸಬ್ಸಿಡಿ ಕೊಡ್ತೀವಿ ಬೆಳೆದ ಬೆಲೆಗಳಿಗೆ ಸಬ್ಸಿಡಿ ಬೆಳೆಗಳಿಗೆ ಬೆಲೆ ಲೆಕ್ಕದಲ್ಲಿ ಸಬ್ಸಿಡಿ ಕೊಡ್ತೀವಿ ಇವೆಲ್ಲವನ್ನೂ ಕೊಡುವಾಗ ದೇಶ ಕುಂಠಿತವಾಗುತ್ತೆ ಏನ್ ಮಾಡಬೇಕು ಅಂತಂದ್ರೆ ರಾಹುಲ್ ಗಾಂಧಿ ಒಂದು ಸೆಕೆಂಡ್ ಸುಮ್ಮನಾಗಿ ಏನ್ ಹೇಳ್ದಾಗ ಗೊತ್ತಾ ನಾನು ಹೇಳಿದ್ನಲ್ಲ ರಫೇಲ್ ನ ಯಾವ ಪ್ರಶ್ನೆಗೂ ಇವತ್ತು ಉತ್ತರ ಕೊಡಲ್ಲ ಅಂತ ರಫೇಲ್ನ ಪ್ರಶ್ನೆ ಬಗ್ಗೆ ಇನ್ಯಾವತ್ತಾದ್ರೂ ಉತ್ತರ ಕೊಡ್ತೀನಿ ಪ್ರಶ್ನೆ ಕೇಳಿ ಎಂದ ಎಲ್ಲಿ ಸಬ್ಸಿಡಿ ಎಲ್ಲಿ ರಫೇಲ್ ಯಾವ ಪ್ರಶ್ನೆ ಯಾವ ಉತ್ತರ ಆ ಪತ್ರಕರ್ತರು ಅವರವರ ಮುಖ ನೋಡ್ಕೊಂಡ್ರಂತೆ ನೋಡಿಕೊಂಡು ಇನ್ ಯಾವ ಪ್ರಶ್ನೆ ಕೇಳು ಉಪಯೋಗ ಇಲ್ಲ ರಾಹುಲ್ ಗಾಂಧಿಜಿ ಎಲ್ಲಾ ಪ್ರಶ್ನೆಗೂ ಉತ್ತರ ಇತ್ತು ನೀವು ನಿಮ್ದು ಹೇಳಿ ಮುಗಿಸಿ ನಾವು ಹೊರಡ್ತೀವಿ ಅಂದ್ರು ಪಾಪ ಪತ್ರಕರ್ತರು ಪತ್ರಕರ್ತರ ಪರಿಸ್ಥಿತಿ ಇದು ರಾಹುಲ್ ಗಾಂಧಿಯ ಸ್ಥಿತಿ ಆದ್ರೆ ನರೇಂದ್ರ ಮೋದಿ ಅವರ ಆಲೋಚನೆ ಎಷ್ಟು ವಿಸ್ತಾರ ಗೊತ್ತಾ ಮಿತ್ರರೆ ಸತ್ಯ ಹೇಳ್ತೀನಿ ನರೇಂದ್ರ ಮೋದಿ ಅವರ ವ್ಯಕ್ತಿತ್ವ ಎಂತ ಆಕಾರದ ಕೆಳಗಿರುವಂತ ಯಾವ ವಿಷಯ ಕೇಳಿದ್ರು ನರೇಂದ್ರ ಮೋದಿ ಅವರಿಗೆ ಗೊತ್ತಿಲ್ಲ ಅಂತಿಲ್ಲ ನೀವು ಎಕನಾಮಿ ಬಗ್ಗೆ ಮಾತನಾಡಿ ಆ ಮನುಷ್ಯ ಎಕ್ಸ್ಪರ್ಟ್ ನೀವು ಟೀ ಹೆಂಗ್ ಮಾಡಬೇಕು ಅಂತ ಕೇಳಿ ನರೇಂದ್ರ ಮೋದಿ ಎಕ್ಸ್ಪರ್ಟ್ ನೀವು ಅಕಸ್ಮಾತ್ ರೈತರ ಪ್ರಾಬ್ಲಮ್ ಹೇಳಿ ನರೇಂದ್ರ ಮೋದಿ ಎಕ್ಸ್ಪರ್ಟ್ ಪತ್ರಕರ್ತರೇ ಸೀರೆ ಒಬ್ಬ ಪತ್ರಕರ್ತನ ಧರ್ಮ ಏನು ನರೇಂದ್ರ ಮೋದಿ ಎಕ್ಸ್ಪ್ಲೈನ್ ಮಾಡ್ತಾರೆ ಕಾಲೇಜ್ ವಿದ್ಯಾರ್ಥಿಗಳು ಕೂತ್ರೆ ಆ ವಿದ್ಯಾರ್ಥಿಗಳು ಮನಮೋಹಿಸುವಷ್ಟು ಸುಂದರವಾಗಿ ನರೇಂದ್ರ ಮೋದಿ ಮಾತನಾಡಿದ ನರೇಂದ್ರ ಮೋದಿ ಈ ಭೂಮಿ ಮೇಲೆ ಇರಬಹುದಾಗಿರುವಂತ ಒಂದು ಅದ್ಭುತವಾದ ವಜ್ರ ಅಂತ ಭಾವಿಸ್ತೀನಿ ನಾನು ನರೇಂದ್ರ ಮೋದಿ ಪ್ರೀತಿಸ್ತೀನಿ ಅನ್ನೋ ಕಾರಣ ಕೇಳೋದಲ್ಲ ನಾನು ಪ್ರಾಮಾಣಿಕವಾಗಿ ಈ ಮಾತನ್ನ ಒಪ್ತೀನಿ ಯಾಕೆ ಅಂತಂದ್ರೆ ನರೇಂದ್ರ ಮೋದಿ ಅಧಿಕಾರಕ್ಕೆ ಬಂದ ತಕ್ಷಣ ಒಂದು ವಾಕ್ಯವನ್ನು ಬಳಸಿದ್ರು ಗೊತ್ತಿಲ್ಲ ಎಷ್ಟು ಜನ ರೈತರು ಕೇಳಿದ್ದಿರೋ ನರೇಂದ್ರ ಮೋದಿ ಹೇಳಿದ್ರು ಬೀಜಸೆ ಬಾಜಾರ್ ತಕ್ ನನ್ನ ರೈತನಿಗೆ ಸಮಸ್ಯೆ ಇರಬಾರ್ದು ಅಂತ ಬೀಜದಿಂದ ಹಿಡಿದು ಬಾಜಾರ್ಗೆ ಹೋಗುವವರೆಗೂ ನನ್ನ ರೈತನ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗಬೇಕು ಮೊದಲ ಪ್ರಯತ್ನ ಏನ್ ಮಾಡಿದ್ರು ಗೊತ್ತಾ ಹೇಳಿದ್ರು ರೈತನಿಗೆ ಪ್ರಾಬ್ಲಮ್ ಇರೋದೇ ಬೀಜದಲ್ಲಿ ಒಳ್ಳೆ ಬೀಜ ಸಿಗದೆ ಹೋದ್ರೆ ಒಳ್ಳೆ ಬೆಳೆ ಬರಲ್ಲ ಅದಕ್ಕೆ ಕೃಷಿ ಕೇಂದ್ರಗಳಲ್ಲಿ ಕೆಲಸ ಮಾಡಿಸಿ ಕೃಷಿ ವಿಜ್ಞಾನ ಕೇಂದ್ರಗಳನ್ನ ಕೃಷಿಕನ ಭೂಮಿಗೆ ಜೋಡಿಸಬೇಕು ಅಂತ ಅಂತವಾದ ಬೀಜಗಳನ್ನ ಕೃಷಿ ವಿಜ್ಞಾನದಲ್ಲಿ ತಯಾರು ಮಾಡಿಸಿದ್ರು ಬೀಜ ಡಾಕ್ಟರ್ ಮಾಡಿದ್ರು ಡಾಕ್ ಅಂದ್ರೆ ಪೋಸ್ಟ್ ಆಫೀಸ್ ಅಂತ ಗೊತ್ತಾ ಯಾವ ರೈತ ಬೆಳೆಯನ್ನು ಬೆಳಿಬೇಕು ಅವನು ಮನೆಗೆ ಬೀಜ ನರೇಂದ್ರ ಮೋದಿ ಸುಮಾರು ರಾಜ್ಯಗಳ ನೂರಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಯೋಜನೆ ಸಫಲವಾಗಿದೆ ಈ ಯೋಜನೆ ಹಂತದಲ್ಲಿ ದೇಶಕ್ಕೆ ವಿಸ್ತಾರವಾದಾಗ ರೈತನ ಮನೆಗೆ ಅತ್ಯುತ್ಕೃಷ್ಟವಾದ ಬೀಜ ಬರುವಂತಹ ವ್ಯವಸ್ಥೆ ನಿರ್ಮಾಣ ಆಗುತ್ತಲ್ಲ ರೈತನ ಒಂದು ದೊಡ್ಡ ಪ್ರಾಬ್ಲಮ್ ಸಾಲ್ವ್ ಎರಡನೇ ನರೇಂದ್ರ ಮೋದಿ ಹೇಳಿದ್ರು ಬೀಜ ಏನೋ ಕೊಡ್ತೀವಿ ಆದ್ರೆ ಭೂಮಿಯಲ್ಲಿರುವಂತಹ ಸತ್ವ ಏನು ಅಂತ ಗೊತ್ತಾಗಬೇಕಲ್ಲ ಅದಕ್ಕೆ ಮತ್ತೆ ವಿಜ್ಞಾನ ಕೇಂದ್ರಗಳಿಗೆ ಮಾತಾಡಿ ಹೇಳಿದ್ರು ಮಣ್ಣಿನ ಹೆಲ್ತ್ ಏನು ಅಂತ ತಿಳ್ಕೊಳ್ಳಕ್ಕೆ ರೈತನಿಗೆ ಒಂದು ಒಳ್ಳೆ ಕಿಟ್ ಮಾಡಿಕೊಡಬೇಕು ಅಂತ ಕಡಿಮೆ ಬೆಲೆಗೆ ಕಿಟ್ಟರು ಈ ದೇಶಗೂ ಹದಿನಾಲ್ಕು ಕೋಟಿ ಸಾಯಿಲ್ ಹೆಲ್ತ್ ಕಾರ್ಡ್ ಸಾಯಿಲ್ ನಲ್ಲಿ ಏನೇನಿದೆ ಮಣ್ಣಿನ ಶಕ್ತಿ ಏನು ಅಂತ ಪ್ರತಿಯೊಂದು ಎಕ್ಸ್ಪ್ಲೈನ್ ಮಾಡುವಂತ ಹೆಲ್ತ್ ಕಾರ್ಡ್ ಇದರ ಪರಿಣಾಮ ಏನು ಗೊತ್ತೇನು ರೈತ ಯಾವ ಬೆಳೆ ಯಾವ ನನ್ನ ಭೂಮಿಗೆ ಯಾವ ಸತ್ವವನ್ನು ಹಾಕಬೇಕು ಅಷ್ಟು ಮಾತ್ರ ಹಾಕುವಂತ ವ್ಯವಸ್ಥೆ ಅವನಿಗೆ ಕಾಸ್ಟ್ ಕಟಿಂಗ್ ಮಾಡಿಕೊಟ್ರು ಮೂರನೇ ನರೇಂದ್ರ ಮೋದಿ ಹೇಳಿದರು ರೈತನಿಗೆ ಕರೆಂಟ್ ಬೇಕು ಅಂತ ಈ ದೇಶದಲ್ಲಿ ಕರೆಂಟಿನ ಪರಿಸ್ಥಿತಿ ಹೆಂಗಿತ್ತು ಗೊತ್ತಾ ಭಾಳ ಜನ ರೈತರು ಇಲ್ಲಿದ್ರೆ ನೆನಪು ಮಾಡ್ಕೊಳ್ಳಿ ಐದು ವರ್ಷಗಳ ಹಿಂದೆ ಯಾವಾಗ ಮನೆ ಒಳಗೆ ಕರೆಂಟ್ ಬಂತು ಅಂತ ಗೊತ್ತಾಯ್ತೋ ರೈತ ಓಡ್ತಿದ್ದ ನನ್ನ ಹೊಲದಲ್ಲಿ ಕರೆಂಟ್ ಬಂದಿರುತ್ತೆ ಅಂತ ಅವನಲ್ಲಿಗೆ ಓಡೋದ್ರೊಳಗೆ ಕರೆಂಟ್ ಹೋಗ್ಬಿಟ್ಟಿರ್ತಿತ್ತು ಅವ್ನು ಮತ್ತೆ ಅಲ್ಲೇ ಕಾಯ್ಕೊಂಡು ಕೂತಿರ್ತಿದ್ದ ಯಾವಾಗ ಕರೆಂಟ್ ಬರುತ್ತೋ ಅಂತ ಆದರೆ ನರೇಂದ್ರ ಮೋದಿ ಬಂದ ಮೇಲೆ ಕರೆಂಟ್ ಹೋಗಿದೆ ಅನ್ನುವ ರೆಕಾರ್ಡ್ ಇಲ್ಲ ಯಾಕೆ ಗೊತ್ತಾ ನರೇಂದ್ರ ಮೋದಿ ಹೇಳಿದ್ರು ಯಾವ ದೇಶದಲ್ಲಿ ಕರೆಂಟ್ ಉತ್ಪಾದನೆ ಸರಿಯಾಗಿ ಆಗಲ್ವೋ ಪವರ್ ಜನರೇಟ್ ಆಗಲ್ವೋ ಅದನ್ನ ಪವರ್ಫುಲ್ ಕಂಟ್ರಿಂಗ್ ಹೇಳೋದು ಹೆಂಗೆ ನನ್ನ ದೇಶವನ್ನು ಪವರ್ಫುಲ್ ಮಾಡಬೇಕು ಅಂತ ಪಿಯೂಷ್ ಗೋಯಲ್ ಟಾರ್ಗೆಟ್ ಕೊಟ್ಟರು ಮಿತ್ರರೇ ಆರೇ ತಿಂಗಳಲ್ಲಿ ಭಾರತ ಎಷ್ಟು ಪವರ್ ಮಾಡ್ತು ಅಂತಂದರೆ ಈಗ ನನ್ನ ದೇಶದ ಪರಿಸ್ಥಿತಿ ಏನು ಗೊತ್ತಾ ಮುಂದಿನ ಆರು ತಿಂಗಳಿಗೆ ಬೇಕಾಗುವಷ್ಟು ಪವರ್ ಜನರೇಟ್ ಮಾಡಬಲ್ಲಂತ ಸಾಮರ್ಥ್ಯ ಇವತ್ತೇ ಭಾರತಕ್ಕಿದೆ ಇವತ್ತು ಭಾರತ ಪವರ್ಲೆಸ್ ಕಂಟ್ರಿ ಅಲ್ಲ ಪವರ್ ಸರ್ಪ್ಲಸ್ ಕಂಟ್ರಿ ಆಗಿ ನಿಂತಿದೆ ಪಕ್ಕದ ರಾಷ್ಟ್ರಕ್ಕೆ ನಾವು ಪವರ್ ಎಕ್ಸ್ಪೋರ್ಟ್ ಮಾಡ್ಲಿಕ್ಕೆ ಬಂದಿದ್ದೀವಿ ಇದು ನರೇಂದ್ರ ಮೋದಿ ಮಾಡಿರುವಂತ ಸಾಧನೆ ಯಾರಾದರೂ ಕಾಂಗ್ರೆಸ್ಗಿರ್ ಕೇಳಿ ಹತ್ತು ವರ್ಷ ಕಾಂಗ್ರೆಸ್ ಕೂತಿತ್ತಲ್ಲ ಏನ್ ಮಾಡ್ತು ಕಾಂಗ್ರೆಸ್ ಅಲ್ಲಿ ಅಂತ ನರೇಂದ್ರ ಮೋದಿ ನೀರಾವರಿ ಯೋಜನೆಗಳಿಗೆ ಅಂತ ಜಲ ಸಿಂಚಾಯಿ ಯೋಜನೆ ತಂದ್ರು ಪರ್ ಡ್ರಾಪ್ ಮೋರ್ ಕ್ರಾಪ್ ಅನ್ನೋ ಯೋಜನೆ ತಗೊಂಡ್ಬಂದು ಕರ್ನಾಟಕ ಒಂದರಲ್ಲೇ ಹದಿನೆಂಟು ನೀರಾವರಿ ಯೋಜನೆಗಳನ್ನ ಇಡೀ ದೇಶದ ಕೋಟಿ ರೂಪಾಯಿ ಇದಕ್ಕೆ ಐದು ಸಾವಿರ ಕೋಟಿ ಇರಿಗೇಷನ್ ಯೋಜನೆಗೋಸ್ಕರ ತಂದ್ರಲ್ಲ ನರೇಂದ್ರ ಮೋದಿ ಗೋದಾವರಿಯನ್ನು ಕಾವೇರಿಯನ್ನು ಬೆಸೆಯುವಂತ ಯೋಜನೆಯನ್ನ ಕಣ್ಮುಂದೆ ಇಟ್ಕೊಂಡು ಕೆಲಸ ಮಾಡ್ತಿದ್ದಾರೆ ಮಿತ್ರ ಗೋದಾವರಿ ಮತ್ತು ಕಾವೇರಿ ಏನಾದರೂ ಬೆಸೆದು ಬಿಟ್ರೆ ಕರ್ನಾಟಕದ ಫಿಫ್ಟಿ ಪರ್ಸೆಂಟ್ ರೈತರ ಪಾಲು ಸಲ್ಲುತ್ತೆ ನರೇಂದ್ರ ಮೋದಿ ಅವರ ದೂರದೃಷ್ಟಿಯ ಕಲ್ಪನೆ ಇದು ಇಷ್ಟೇ ಅಲ್ಲ ನಾನೊಂದು ಅದ್ಭುತವಾದ ಸಂಗತಿ ಹೇಳ್ತೀನಿ ನಿಮಗೆ ಅದರಲ್ಲಿ ನರೇಂದ್ರ ಮೋದಿಯವ್ರ ಪಾತ್ರ ಎಷ್ಟಿದೆಯೋ ಕರ್ನಾಟಕದ ಮುಖ್ಯ ಅನಂತ್ ಕುಮಾರ್ ಅವರ ಪಾತ್ರವೂ ಅಷ್ಟೇ ಇದೆ ಅಂಥದ್ದೊಂದು ಘಟನೆ ಅದು ಏನಂದರೆ ಈ ಹಿಂದೆ ನಾವು ಉರ್ಸಗ್ ಬರ ತೆಗೆದುಕೊಳ್ಬೇಕಾದ್ರೆ ಯೂರಿಯಾ ತೊಗೋಬೇಕಾದ್ರೆ ಲೈನ್ ನಿಲ್ತಿದ್ವಿ ಯೂರಿಯಾ ತೊಗೊಳ್ಳುವಾಗ ಹೊಡೆದಾಟ ನರೇಂದ್ರ ಮೋದಿ ಮೇಲೆ ಯೂರಿಯಾ ಹೆಂಗೆ ಮಾಡಿದ್ರು ಗೊತ್ತಾ ಇವತ್ತು ಯೂರಿಯಾ ಹೊಡೆದಾಟ ನಡೆಯಲ್ಲ ಯಾಕೆ ಅಂದರೆ ಯಾರೋ ಒಬ್ಬ ರೈತ ಐಡಿಯಾ ಕೊಟ್ಟ ಯೂರಿಯಾ ಮಿಕ್ಸ್ ಈ ಯೂರಿಯಾ ಯಾವ ಯೂರಿ ತೆಗೆದುಕೊಳ್ಳಲ್ಲ ರೈತ ಮಾತ್ರ ಬಳಸ್ತಾನೆ ಪರ್ಸೆಂಟ್ ಯೂರಿಯಾಕ್ಕೆ ನರೇಂದ್ರ ಮೋದಿ ಬೇವಿನ ಎಣ್ಣೆ ಮಿಕ್ಸ್ ಮಾಡಿ ನೋಡಿದ್ರು ರೈತರಿಗೆ ಪ್ರಾಬ್ಲಮ್ ಆಗಲಿಲ್ಲ ಒಂದು ಫ್ಯಾಕ್ಟರಿಗೂ ಉಪಯೋಗಕ್ಕೆ ಬರಲಿಲ್ಲ ಫ್ಯಾಕ್ಟರಿ ತಗೊಳ್ಳೋದು ಬಿಟ್ಟ ನಂತರ ನರೇಂದ್ರ ಮೋದಿ ಹಂಡ್ರೆಡ್ ಪರ್ಸೆಂಟ್ ಯೂರಿಯಾ ಇವತ್ತು ಬೇವಿನ ಎಣ್ಣೆ ಮಿಕ್ಸ್ ಮಾಡಿ ಮಾರ್ಕೆಟ್ ಬಿಟ್ಟಿದ್ದಾರೆ ಯಾವತ್ತಾದ್ರೂ ನರೇಂದ್ರ ಮೋದಿ ಬಂದ ಮೇಲೆ ಯೂರಿಯಾ ನಮಗೆ ಸಿಗತಾ ಇಲ್ಲ ಅನ್ನೋ ಕಂಪ್ಲೇಂಟ್ ತಗೊಂಡು ಯಾರಾದ್ರೂ ರೈತ ಬಂದಿದ್ದಾನೇನ್ರಿ ರೈತನಿಗೆ ಸಾಲ ಮಾಡೋ ಪರಿಹಾರ ಅಂತ ಹೇಳಿ ಇವರೆಲ್ಲ ಸಾಲ ಮನ್ನಾ ಮಾಡಿ ದುಡ್ಡನ್ನು ತಿನ್ಕೊಂಡು ಕೂತಿದ್ರೆ ನರೇಂದ್ರ ಮೋದಿ ಆ ಸಾಲವನ್ನ ಸೂಕ್ತ ರೂಪದಲ್ಲಿ ಬಳಸೋ ಯೋಜನೆ ಕೊಟ್ಟಲ್ಲ ಇಷ್ಟೇ ಅಲ್ಲ ಮಿತ್ರರೇ ಇನ್ ಸ್ವಲ್ಪ ದಿನ ಕಳಿಲಿ ಇನ್ನೊಂದೆರಡು ವರ್ಷದಲ್ಲಿ ನೀವೆಲ್ಲ ಈ ಆನಂದವನ್ನು ಅನುಭವಿಸ್ತೀರಾ ಈಗಾಗಲೇ ನ್ಯಾಷನಲ್ ಅಗ್ರಿಕಲ್ಚರಲ್ ಮಾರ್ಕೆಟ್ ಮಾಡಿ ನರೇಂದ್ರ ಮೋದಿ ಎಂತ ಸಾಧನೆ ಮಾಡಿದ್ದಾರೆ ರಿಜಿಸ್ಟರ್ ಮಾಡಿಕೊಂಡು ನಿಮ್ಮ ಮೊಬೈಲ್ ಫೋಟೋ ತೆಗೆದು ನೀವು ಯಾವ ಹಾಕಿದ್ರೆ ಅದನ್ನ ಕೊಂಡುಕೊಳ್ಳೋರು ಅಲ್ಲೇ ಬಿಡ್ ಮಾಡಿ ಕಳೆದ ಐದು ವರ್ಷಗಳಲ್ಲಿ ಒಂಬತ್ತು ಕೋಟಿಯಷ್ಟು ರೈತರು ಇದಕ್ಕೆ ರಿಜಿಸ್ಟರ್ ಆಗಿದ್ದಾರೆ ಐವತ್ತು ಸಾವಿರ ಕೋಟಿ ಅವರು ಕೂತ ಜಾಗದಲ್ಲೇ ಮಾಡ್ಲಿಕ್ಕೆ ಸಾಧ್ಯ ಆಗಿದೆ ನರೇಂದ್ರ ಮೋದಿ ಅವರ ಆಲೋಚನಾ ಶೈಲಿ ಇಂಥದ್ದು ಆದರೆ ದುರ್ದೈವ ಏನ್ ಮಾಡಿದ್ದಾರೆ ಅಂತ ಪ್ರಶ್ನೆ ಹೇಳ್ತೀವಲ್ಲ ಸಾಲ ಮನ್ನಾ ಸಾಲ ಮನ್ನಾ ಅಂತ ನಮ್ಮ ಮೂಗಿಗೆ ತುಪ್ಪ ಸವ್ರುತಾ ಇರುವಂಥ ರಾಹುಲ್ ಗಾಂಧಿ ಇನ್ನೊಂದು ಸಾಲ ಮನ್ನಾ ಐಡಿಯಾ ತಗೊಂಡು ಬಂದಿದ್ದಾರೆ ಏನು ಗೊತ್ತೇನು ಬಡವರಿಗೆ ಎಪ್ಪತ್ತೆರಡು ಸಾವಿರ ರೂಪಾಯಿ ಕೊಡ್ತೀನಿ ಅಂತ ಎಪ್ಪತ್ತೆರಡು ಸಾವಿರ ವರ್ಷಕ್ಕೆ ಬಡವರಿಗೆ ಕೊಡೋದು ಅಂತ ಸತ್ಯ ಹೇಳಿ ಯಾವನಿಗಾದ್ರೂ ನಂಬಿಕೆ ಬರುವಂಥ ಯೋಜನೆನ ತಿಂಗಳಿಗೆ ಆರು ಸಾವಿರ ರೂಪಾಯಿ ಕೊಡ್ತೀನಿ ಅಂತ ಆತ ಹೇಳೋದು ನಾನು ನಾನು ಒಬ್ಬರಿಗೆ ಕೇಳಿದೆ ಅಲ್ಲ ಕಣಯ ತಿಳಿಂಗ್ ಆರು ಸಾವಿರ ರೂಪಾಯಿ ಅಂತ ಐಡಿಯಾ ಹಾಕಿ ಐದು ಸಾವಿರ ರೂಪಾಯಿ ಇರ್ಬೋದಿತ್ತು ಮೂರು ಸಾವಿರ ರೂಪಾಯಿ ಇರ್ಬಿತ್ತು ಒಂದು ಸಾವಿರ ರೂಪಾಯಿ ಆಗ್ಬೋದಿತ್ತು ಇಲ್ಲ ನರೇಂದ್ರ ಮೋದಿ ಅವರು ರೈತರಿಗೆ ವರ್ಷಕ್ಕೆ ಆರು ಸಾವಿರ ರೂಪಾಯಿ ಅಂದ್ರಲ್ಲ ಅದಕ್ಕೆ ಒಂದು ಹೆಜ್ಜೆ ಮುಂದಿರಬೇಕು ಅಂತ ತಿಂಗಳಿಗೆ ಆರು ಸಾವಿರ ರೂಪಾಯಿ ಅಂದ್ಬಿಟ್ಟು ದುಡ್ಡು ಎಲ್ಲವತ್ತು ಗೊತ್ತಿಲ್ಲ ನಾನು ಸಿಂಪಲ್ ಲೆಕ್ಕಾಚಾರ ಇದ್ದೀನಿ ಬಡತನ ರೇಖೆ ಅಂದ್ರೆ ಹನ್ನೆರಡು ಸಾವಿರ ರೂಪಾಯಿ ಹನ್ನೆರಡು ಸಾವಿರ ರೂಪಾಯಿಗಿಂತ ಕೆಳಗೆ ಎಷ್ಟಿರುತ್ತೋ ಒಂದು ಕುಟುಂಬದ ಆದಾಯ ಅದನ್ನ ಕಾಂಗ್ರೆಸ್ಸಿನ ಗೌರ್ಮೆಂಟ್ ಕೊಡುತ್ತಂತೆ ಬಂದ್ರೆ ಉದಾಹರಣೆಗೆ ಯೋಚನೆ ಮಾಡಿ ಎಷ್ಟು ಚೆನ್ನಾಗಿದ್ದ ಯೋಜನೆ ನಾನು ಪ್ರತಿ ತಿಂಗಳು ನನ್ನ ಮನೆಯಲ್ಲಿ ಎಲ್ರೂ ಸೇರ್ಕೊಂಡು ಹನ್ನೊಂದು ಸಾವಿರ ರೂಪಾಯಿ ಸಂಪಾದನೆ ಮಾಡ್ತಿರ್ತೀವಿ ಸರ್ಕಾರ ಹೇಳುತ್ತೆ ಒಂದ್ ಸಾವಿರ ರೂಪಾಯಿ ಕಡಿಮೆ ಇದೆ ನಿನಗೆ ನಾವು ಒಂದ್ ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಒಂದ್ ಸಾವಿರ ರೂಪಾಯಿ ಕೊಡುತ್ತೆ ನನ್ನ ಪಕ್ಕದ ಮನೆಯವನು ಅರೆ ಸಾವಿರ ರೂಪಾಯಿ ಸಂಪಾದನೆ ಮಾಡ್ತಿರ್ತಾನೆ ಸರ್ಕಾರ ಅವ್ನಿಗೆ ಹೇಳುತ್ತೆ ಹನ್ನೆರಡು ಸಾವಿರ ರೂಪಾಯಿ ನಿನಗೆ ಆರು ಸಾವಿರ ರೂಪಾಯಿ ನಾವು ಕೊಡ್ತೀವಿ ಪಕ್ಕದ ಮನೆಯವನ್ಗೆ ಆರು ಸಾವಿರ ರೂಪಾಯಿ ನನಗೆ ಒಂದೇ ಸಾವಿರ ರೂಪಾಯಿ ನಾವು ಮನೆಯವರೆಲ್ಲ ಕೂತ್ಕೊಂಡು ಏನು ಹೆಚ್ಚು ಮಾಡ್ತೀವಿ ಗೊತ್ತಾ ನಾವು ಹನ್ನೊಂದು ಸಾವಿರ ದುಡಿಯೇ ತೋ ಆರು ಇದ್ರೆ ಸರ್ಕಾರನೇ ಆರು ಸಾವಿರ ರೂಪಾಯಿ ಕೊಡುತ್ತೆ ದುಡಿಬೇಕು ಅಂತ ಆರಾಮಾಗಿ ಕೂತಿರ್ತೀವಿ ಕೆಲಸ ಮಾಡುವ ಕಲ್ಪನೆ ತರು ಏನಿರಬೇಕು ಅದನ್ನು ನಾಶ ಮಾಡೋದಿದೆಯಲ್ಲ ಇದು ಯೋಜನೆ ಆದ್ರೆ ಈ ಯೋಜನೆ ಪರಿಣಾಮಕ್ಕೆ ಈ ದೇಶಕ್ಕೆ ಬರುವಂತಹ ಒಟ್ಟು ಖರ್ಚು ಎಷ್ಟು ಗೊತ್ತಾ ಈ ದೇಶದ ಐದು ಕೋಟಿ ಪರಿವಾರಗಳಿಗೆ ವರ್ಷಕ್ಕೆ ಎಪ್ಪತ್ತೆರಡು ಸಾವಿರ ರೂಪಾಯಿ ಆದರೆ ಮೂರು ಲಕ್ಷ ಅರವತ್ತು ಸಾವಿರ ಕೋಟಿ ರೂಪಾಯಿ ಬಜೆಟ್ ಆಗುತ್ತೆ ಈ ದೇಶದ ಒಟ್ಟಾರೆ ಕೇಂದ್ರ ಸರ್ಕಾರದ ಬಜೆಟ್ ಹನ್ನೊಂದು ಲಕ್ಷದಿಂದ ಹನ್ನೆರಡು ಲಕ್ಷ ಕೋಟಿ ರೂಪಾಯಿ ಅದ್ರಲ್ಲಿ ನಾವು ರಕ್ಷಣಾ ಇಲಾಖೆ ಮೂರು ಲಕ್ಷ ಕೋಟಿ ರೂಪಾಯಿ ಇದಕ್ಕೆ ಹಂಚಲಿಕ್ಕೆ ಅಂತಾನೆ ಮೂರುವರೆ ಲಕ್ಷ ಕೋಟಿ ರೂಪಾಯಿ ಬೇಕು ಅಂತ ಈತ ಹೇಳ್ತಾ ಇದ್ದೀಯಾ ಎಲ್ಲಿಂದ ತರ್ತೀನಿ ಅಂತ ಗೊತ್ತಿಲ್ಲ ಈ ದೇಶದ ಒಟ್ಟಾರೆ ಬಜೆಟ್ ಏನು ಅಂತ ಗೊತ್ತಿಲ್ಲ ಅಧಿಕಾರ ಕೂರಿಸಬೇಕು ಅಂತ ಅದಕ್ಕೆ ನಾನಂದೆ ನೀವು ನಮ್ಮಲ್ಲಿ ಯಾರನ್ನಾದ್ರೂ ಪ್ರಧಾನಮಂತ್ರಿ ಮಾಡಿ ನಾನು ಪ್ರತಿಯೊಬ್ಬರಿಗೂ ತಿಂಗಳಿಗೆ ನೂರು ಲೀಟರ್ ಪೆಟ್ರೋಲ್ ಫ್ರೀ ಕೊಡ್ತೀನಿ ಎಲ್ಲಿಂದ ಕೊಡ್ತೀರಾ ಕೂರಿಸ್ರಪ್ಪ ಆಮೇಲೆ ಹೇಳ್ತೀನಿ ಕೂತ ಮೇಲೆ ತಾನೇ ಕೊಡಬೇಕಾಗಿರೋದು ಕೂರೋವರೆಗೂ ಪ್ರಾಬ್ಲಮ್ ಇಲ್ಲ ತಾನೇ ಎಂತ ನನಗೆ ಆವಾಗ ಗೊತ್ತಾಯ್ತು ರಾಹುಲ್ ಗಾಂಧಿ ಗೊತ್ತಾಗೋಗಿ ನಾನು ಕೂತ್ಕೊಳ್ಳೋದು ಗ್ಯಾರಂಟಿ ಇಲ್ಲ ಚಂದ್ರ ಕೊಡ್ತೀನಿ ಅಂದ್ರೂ ನಷ್ಟ ಏನಾಗಿದೆ ಅಂತ ಹೇಳ್ಬಿಡೋಣ ಅಂತ ಆದ್ರೆ ಗೊತ್ತಿರಲಿ ಮಿತ್ರರೆ ನಾನು ಅದಕ್ಕೆ ಎಲ್ಲ ಕಾಂಗ್ರೆಸ್ಗರಿಗೂ ಹೇಳ್ತಿದ್ದೀನಿ ನನಗೊಂದು ಐವತ್ತು ಸಾವಿರ ರೂಪಾಯಿ ಕೊಡು ನಿಜವಾಗ್ಲೂ ಕಾಂಗ್ರೆಸ್ಸಿಗರ್ ನಿಮ್ಮ ಹತ್ರ ಯಾರಾದ್ರು ವೋಟ್ ಕೇಳಲಿಕ್ಕೆ ಬಂದ್ರೆ ನೀವು ಐನೂರು ರೂಪಾಯಿ ಸಾವಿರ ರೂಪಾಯಿಗೆ ತೃಪ್ತಿ ಪಡಬೇಡಿ ಅಂತ ಏನು ಗೊತ್ತಾ ನೀನ್ ನನಗೆ ಐದನೂರು ರೂಪಾಯಿ ಸಾವಿರ ರೂಪಾಯಿ ಕೊಡೋದೇ ಬೇಡ

ಕಾಂಗ್ರೆಸಿಗರಿಗೆ ಬರ್ತಾನೆ ನೋಡಿ ಬಿಡ್ತೀನಿ ನಾನು ಕಾಂಗ್ರೆಸಿಗರಿಗೆ ಒಂದಿದೆ ನರೇಂದ್ರ ಮೋದಿ ಹದಿನೈದು ಲಕ್ಷ ರೂಪಾಯಿ ಕೊಡ್ತೀನಿ ಅಂದ್ರು ನರೇಂದ್ರ ಮೋದಿ ಇನ್ನು ಕೊಡ್ಲಿಲ್ಲ ಮಿತ್ರರೇ ಒಂದೇ ಒಂದು ಮಾತು ಹೇಳಬೇಕು ತರಣರು ಬಹಳ ಜನ ಇದ್ರಿ ನೆನಪಿಟ್ಕೊಳ್ಳಿ ಯಾವತ್ತು ಈ ದೇಶದ ಸೈನಿಕರಿಗೆ ಗಡಿಭಾಗದಲ್ಲಿ ನಿಂತಿರುವಂತ ಸೈನಿಕರಿಗೆ ನೀವು ಎದೆಗೆ ಗುಂಡಿಗೆ ಎದೆ ತಿಂತೀರ ಎದೆಗೆ ಗುಂಡು ಗುಂಡು ತಿಂತೀರಾ ನೀವು ಗುಂಡು ತಿನ್ನೋದು ನಿಮ್ ರಕ್ಷಣೆ ಮಾಡ್ಲಿಕ್ಕೋಸ್ಕರ ನಾನು ಬುಲೆಟ್ ಪ್ರೂಫ್ ಕೊಡ್ತೀನಿ ಅಂತ ನರೇಂದ್ರ ಮೋದಿ ಒಂದು ಲಕ್ಷ ಪ್ರೂಫ್ ಜಾಕೆಟ್ ಕೊಡಿಸಿದ್ರಲ್ಲ ಬಂದೆ ಅಂತ ಮಿತ್ರ ಈ ದೇಶದ ಪ್ರಧಾನಿ ಈ ದೇಶದ ಪ್ರಧಾನಿ ಅತ್ಯಂತ ಹಳೆಯದಾಗಿರುವಂತ ಇನ್ಸಾಸ್ ರೈಫಲ್ ಗಳನ್ನ ತೆಗೆದುಕಿ ಈ ದೇಶದ ಪ್ರಧಾನಿ ಆ ಜಾಗಕ್ಕೆ ಅಮೆರಿಕಾದಿಂದ ತಗೊಂಡ್ ಬಂದಿರುವಂತ ಸ್ನೈಪರ್ ರೈಫಲ್ ಗಳನ್ನ ಈ ದೇಶದ ಸೈನಿಕರ ಕೈಲಿ ಕೊಟ್ಟರಲ್ಲ ಮೊನ್ನೆ ತಾನೇ ಬಂತು ಮೊದಲನೇ ಪುಲ್ವಾಮಾ ದಾಳಿ ಏನಂತ ಪಾಕಿಸ್ತಾನ ಗಡಿ ಭಾಗದಲ್ಲಿ ಸಿಕ್ಕಾಪಟ್ಟೆ ಬಾಂಬ್ ದಾಳಿ ಮಾಡ್ತಿತ್ತು ಅದನ್ನ ನೋಡಿ 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 ಫೈನಲಿ ಈ ರೈಫಲ್ಗಳು ಬಂದಾಗ ನರೇಂದ್ರ ಮೋದಿ ಕೇಳಿದ್ರಂತೆ ಈ ರೈಫಲ್ ಟೆಸ್ಟ್ ಮಾಡಬೇಕು ಯಾರ ವಿರುದ್ಧ ಟೆಸ್ಟ್ ಮಾಡ್ತೀರಿ ಎಲ್ ಟೆಸ್ಟ್ ಮಾಡ್ತೀರಿ ಸೈನಿಕರು ಹೇಳಿದ್ರು ಡಮ್ಮಿ ಟೆಸ್ಟ್ ಯಾಕೆ ಸರ್ ಪಾಕಿಸ್ತಾನ ಮೇಲೆ ಟ್ರೈ ಮಾಡ್ಬಿಡ್ತೀನಿ ಮೊದಲನೇ ಟ್ರಯಲ್ ಹೆಂಗಿತ್ತು ಗೊತ್ತಾ ಸಕ್ಸಸ್ಫುಲ್ ಟ್ರಯಲ್ ಹೆಂಗಿತ್ತು ಅಂತಂದ್ರೆ ಪಾಕಿಸ್ತಾನದ ಮೇಲೆ ನನ್ನ ದೇಶದ ಸೈನಿಕರು ನಡೆಸಿದ ದಾಳಿಗೆ ಮೊದಲನೇ ಟೆಸ್ಟ್ ದಾಳಿಗೆನೆ ಹನ್ನೆರಡು ಜನರ ರಾಮ್ ನಾಮ್ ಸತ್ಯ ಹೇ ಆಗೋಯ್ತು ಆ ಹನ್ನೆರಡು ಜನರನ್ನ ಹೆಲಿಕಾಪ್ಟರ್ ತಗೊಂಡು ಹೋಗಲಾಯ್ತು ಬಹಳ ಆಶ್ಚರ್ಯಕರ ಸಂಗತಿ ವಿಡಿಯೋ ನಾನು ಡೌನ್ಲೋಡ್ ಹೆಂಗಿದೆ ಅಂತಂದ್ರೆ ಪಾಕಿಸ್ತಾನದ ಬಂಕರ್ ಮೇಲೆ ಪಾಕಿಸ್ತಾನದ ಧ್ವಜ ಉಲ್ಟಾ ಹಾಕಿದ್ದಾರೆ ಆ ಸೈನಿಕರು ಯಾರು ರೆಕಾರ್ಡ್ ಮಾಡಿದಾರೆ ಅವರು ಹೇಳ್ತಾರೆ ಉಲ್ಟಾ ಯಾವಾಗ ಹಾಕ್ತಾರೆ ಪಾಕಿಸ್ತಾನದವರು ಅಂದ್ರೆ ಯಾವಾಗ ಡೇಂಜರ್ ಸ್ಥಿತಿಯಲ್ಲಿ ಇರ್ತೀವೋ ಅಗ್ರದವರಿಗೆ ಎಚ್ಚರಿಕೆ ಕೊಡೋದು ನಾವು ಡೇಂಜರ್ ಸ್ಥಿತಿಯಲ್ಲಿ ಇದ್ದೀವಿ ನಮ್ಮನ್ನು ಕಾಪಾಡಿ ಅಂತ ಹಾಕ್ಲಿಕ್ಕೆ ಉಲ್ಟಾ ಫ್ಲಾಗ್ ಹಾಕ್ತಾರೆ ಮೊದಲೆಲ್ಲ ಭಾರತ ಕಾಪಾಡಿ ಅಂತ ಎಲ್ಲ ಮೋದಿ ಮೇಲೆ ಪಾಕಿಸ್ತಾನ ಕಾಪಾಡಿ ಅಂತ ಎಲ್ಲ ಹತ್ರ ಕೇಳುವಂತ ನರೇಂದ್ರ ಮೋದಿ ಬಂದ್ಮೇಲೆ ಈ ದೇಶದ ಸೈನ್ಯಕ್ಕೆ ಎಂ ಟ್ರಿಪಲ್ ಸೆವೆನ್ ಹೋವಿಡ್ಜರ್ ಗನ್ಗಳು ಬಂದಿವೆ ನರೇಂದ್ರ ಮೋದಿ ದೇಶಕ್ಕೆ ಬಂದ ಮೇಲೆ ನೈನ್ ವಜ್ರ ಗನ್ಗಳು ಬಂದಿವೆ ನರೇಂದ್ರ ಮೋದಿ ಈ ದೇಶಕ್ಕೆ ಬಂದ್ಮೇಲೆ ಬರ್ತಾ ಇದೆ ಈ ದೇಶದ ಸೈನ್ಯ ಏನ್ ಹೇಳುತ್ತೆ ಗೊತ್ತೇನು ಮಿಗ್ ಟ್ವೆಂಟಿ ಒನ್ ಐವತ್ತು ವರ್ಷಗಳಷ್ಟು ಹಳೆಯ ಮಿಗ್ ಟ್ವೆಂಟಿ ಒನ್ ಪಾಕಿಸ್ತಾನದ ಅತ್ಯಂತ ಹೊಸದಾಗಿರುವಂತಹ ಎಫ್ ಸಿಕ್ಸ್ಟೀನ್ ಹೊಡೆದಾಕಿದ್ದೀವಿ ನಮ್ಮ ಹತ್ರ ರಫೇಲ್ ಇದ್ರೆ ಚಾಲೆಂಜ್ ಮಾಡ್ತೀವಿ ಪಾಕಿಸ್ತಾನ ಎಲ್ ಒ ಸಿ ಹತ್ರ ನಿಂತ್ಕೊಳ್ಳದೇ ಇರೋ ಥರ ನಾವು ನೋಡ್ಕೊಳ್ತೀವಿ ಅಂತ ಈ ದೇಶದ ಸೇನಾ ಮುಖ್ಯಸ್ಥರು ಹೇಳ್ತಾರಲ್ಲ ಇದು ಹೊಸ ಭಾರತ ಹದಿನೈದು ಲಕ್ಷ ಬಂದಿಲ್ವೇನು ಡಿಮಾನಿಟೈಸೇಷನ್ ಮಾಡಿದ್ದು ಇಂಡಿಯಾ ಐನೂರು ರೂಪಾಯಿ ಸಾವಿರ ರೂಪಾಯಿ ನೋಟ್ ಬ್ಯಾನ್ ಮಾಡಿದ್ದು ಇಂಡಿಯಾ ಕಣ್ಣೀರ್ ನಾವು ಹಾಕಬೇಕಿತ್ತು ನಾವು ಖುಷಿಯಿಂದ ಇದ್ವಿ ಕಣ್ಣೀರ್ ಪಾಕಿಸ್ತಾನ ಹಾಕ್ತಿದೆ ಇವತ್ತು ನಾವು ಡಿಮಾನಿಟೈಸೇಷನ್ ಮಾಡಿದ್ವಿ ಅವ್ರ ಫೇಕ್ ನೋಟ್ ಎಲ್ಲ ವೇಸ್ಟ್ ಆಯಿತು ಇವತ್ತು ಪಾಕಿಸ್ತಾನದ ಇಮ್ರಾನ್ ಖಾನ್ ಜಗತ್ತಿನಾದ್ಯಂತ ಭಿಕ್ಷೆ ಬಿಡ್ತಾ ನಿಂತ್ಕೊಂಡಿದ್ದಾನಲ್ಲ ನರೇಂದ್ರ ಮೋದಿ ನನ್ನ ಅಕೌಂಟಿಗೆ ಹದಿನೈದು ಲಕ್ಷ ರೀ ನೀವು ಮೊಬೈಲ್ ಯೂಸ್ ಮಾಡುವಂಥ ಹುಡುಗರು ನನಗೂ ಗೊತ್ತಿದೆ ಒಂದು ಜಿ ಬಿ ಮೊಬೈಲ್ಗೆ ಒಂದು ಜಿ ಬಿ ಡಾಟಾಕ್ಕೆ ಮುನ್ನೂರ ಐವತ್ತು ರೂಪಾಯಿ ಪ್ರತಿ ತಿಂಗಳು ಕಟ್ತಾ ಇದ್ದೆ ನಾನು ಬಿ ಎಸ್ ಎನ್ ಎಲ್ಗೆ ನರೇಂದ್ರ ಮೋದಿ ಬಂದ ಮೇಲೆ ದರ್ಡು ಜಿ ಬಿ ಫ್ರೀ ತಿಂಗಳಿಗೆ ರೂಪಾಯಿ ಕಟ್ಟಿದ್ರೆ ಸಾಕು ಅನ್ನೋ ಹಂತಕ್ಕೆ ಬಂದಿದೆ ತಿಂಗಳಿಗೆ ಅರವತ್ತು ಜಿಬಿಯನ್ನು ನಾನು ಒಬ್ಬನೇ ಬಳಸುವ ಮಟ್ಟಿಗೆ ಇದ್ದೀನಿ ಒಂದು ಮನೆಯಲ್ಲಿ ಐದು ಜನ ಇದ್ರೆ ಮುನ್ನೂರು ಜಿ ಬಿ ಡಾಟಾ ಮುನ್ನೂರು ಜಿ ಬಿ ಇಂಟು ರೂಪಾಯಿ ಅಂತ ನೀವು ಲೆಕ್ಕ ಹಾಕೊಂಡ್ರೆ ನರೇಂದ್ರ ಮೋದಿ ಅವರಿಗಿಂತ ಮುಂಚೆ ನೀವ್ ಎಷ್ಟು ಖರ್ಚು ಅಂದ್ರೆ ಈ ದೇಶದಲ್ಲಿ ಹದಿನೈದು ಲಕ್ಷ ರೂಪಾಯಿ ಪ್ರತಿ ಪರಿವಾರಕ್ಕೆ ಯಾವತ್ತೋ ನರೇಂದ್ರ ಮೋದಿ ಕೊಟ್ಟಾಗಿದೆ ಮಿತ್ರ ನರೇಂದ್ರ ಮೋದಿ ಇಷ್ಟಕ್ಕೆ ಅಲ್ಲ ನರೇಂದ್ರ ಮೋದಿ ಬಂದ್ಮೇಲೆ ಪ್ರಾಮಾಣಿಕವಾಗಿ ಹೇಳಿ ಯಾವನಿಗಾದ್ರೂ ಮಿಸ್ ಕಾಲ್ ಕೊಟ್ಟು ಗೊತ್ತಿದ್ಯಾ ನರೇಂದ್ರ ಮೋದಿ ಬಂದ ಮೇಲೆ ಒಬ್ಬನೇ ಒಬ್ಬ ಮಿಸ್ ಕಾಲ್ ಕೊಡಲಿಲ್ಲ ಯಾಕೆ ಅಂದರೆ ಕಾಲ್ ಫ್ರೀ ಆಗೋಯ್ತಲ್ಲ ನಾನು ತಮಾಷೆ ಮಾಡ್ತಿರ್ತೀನಿ ಈಗಲೂ ಯಾವನಾದ್ರೂ ಮಿಸ್ ಕಾಲ್ ಕೊಟ್ಟರೆ ಅವ್ನ ಮಹಾ ಕಂಜೂಸು ಅಂತ ಹತ್ರಕ್ಕೆ ಸೇರಿಸ್ಕೋಬೇಡಿ ಅವ್ನ ಅಂತ ನರೇಂದ್ರ ಮೋದಿ ಬಂದ್ಮೇಲೆ ಪ್ರಮೇಯವೇ ಇಲ್ಲ ನರೇಂದ್ರ ಮೋದಿ ಹೆಂಗ್ ಮಾಡಿಟ್ಟಿದ್ದಾರೆ ನನ್ನ ದೇಶವನ್ನ ಅಂತಂದ್ರೆ ಕಾಲ್ ಫ್ರೀ ಆಯ್ತು ಡಾಟಾ ಫ್ರೀ ಆಯಿತು ಇವೆರಡೂ ಫ್ರೀ ಆಗಿದ್ರಿಂದಲೇ ಇವ್ರು ಹೇಳೋದೆಲ್ಲ ಸುಳ್ಳು ಅಂತ ತಕ್ಷಣ ಗೊತ್ತಾಗುತ್ತೆ ನಮಗೆ ಇಲ್ಲದೆ ಹೋದ್ರೆ ಇವ್ರು ಹೇಳೋದೆಲ್ಲ ಸುಳ್ಳು ಅಂತ ಗೊತ್ತಾಗೋದ್ರಿಗೆ ಲೇಟ್ ಇತ್ತು ಇವತ್ತು ಕೈಯಲ್ಲಿ ಮೊಬೈಲ್ ಇಟ್ಕೊಂಡ್ರೆ ತಕ್ಷಣ ಗೊತ್ತಾಗುತ್ತಲ್ಲ ನರೇಂದ್ರ ಮೋದಿ ಮ್ಯಾಜಿಕ್ ಮಾಡಿರೋದು ಹಿಂಗೆ ಅಂತ ಮಿತ್ರ ನರೇಂದ್ರ ಮೋದಿ ಎಲ್ಲಿವರೆಗೂ ಅಂದ್ರೆ ಈ ದೇಶದ ಕಾಮನ್ ಮ್ಯಾನಿಗೋಸ್ಕರ ತನ್ನ ತಾನು ಸಮರ್ಪಿಸಿಕೊಂಡು ನರೇಂದ್ರ ಮೋದಿ ಕಾಮನ್ ಮ್ಯಾನಿಗೋಸ್ಕರ ಬದುಕಿದ ನರೇಂದ್ರ ಮೋದಿ ಈ ದೇಶದ ರಾಷ್ಟ್ರಪತಿ ಆಯ್ಕೆ ಮಾಡುವಾಗ ಯಾವುದೋ ಮನೆಯಲ್ಲಿ ಯಾರೋ ಕೆಲಸದವರು ಇದ್ರು ಆಯ್ಕೆ ಮಾಡಲಿಲ್ಲ ಪ್ರತಿಭಾ ರಾಷ್ಟ್ರಪತಿ ಯಾಕೆ ಮಾಡಿದ್ರು ಅಂತ ಕೇಳಿ ನೋಡಿ ಕಾಂಗ್ರೆಸ್ ಗೊತ್ತಾಗುತ್ತೆ ಎಂಥವ್ರಿದ್ರು ಗೊತ್ತೇನು ಪ್ರತಿಭಾ ಪಾಟೀಲ್ ರಾಷ್ಟ್ರಪತಿ ಸ್ಥಾನಕ್ಕೆ ಗೌರವ ಕೊಡ್ತಾ ಹೇಳ್ತೀನಿ ಆಕೆ ರಾಷ್ಟ್ರಪತಿ ಅವಧಿ ಮುಗಿದಾಗ ಪ್ರತಿಭಾ ಪಾಟೀಲ್ ಮನೆಗೆ ಹೋಗಬೇಕಾದ್ರೆ ತನಗೆ ವಿದೇಶದಲ್ಲಿರುವಂತಹ ಎಲ್ಲ ಗಿಫ್ಟ್ ತಗೊಂಡು ಹೋಗಿ ಕೊನೆಗೆ ರಾಷ್ಟ್ರಪತಿ ಭವನ ಹೇಳಿದ್ರಂತ ಮೇಡಮ್ ಇದು ನಿಮಗೆ ಬಂದಿರೋದಲ್ಲ ರಾಷ್ಟ್ರಪತಿ ಪದವಿಗೆ ಬಂದಿರೋದು ಈ ಮನೆಯಿಂದ ಅದನ್ನ ಸಾಗಿಸಿದ್ರೆ ಅಡುಗೆ ಮನೆಯಲ್ಲಿ ಒಂದಷ್ಟು ಆಲೂಗಡ್ಡೆ ಈರುಳ್ಳಿ ಇದೆ ನಾನು ತಗೊಂಡು ಹೋಗ್ಬೋದಾ ಮಿತ್ರ ನಾನು ತಮಾಷೆ ಮಾಡ್ತಿಲ್ಲ ಸತ್ಯಕ್ಕ ನಡೆಗಟೆ ಇದು ಆಲೂಗಡ್ಡೆ ಈರುಳ್ಳಿ ತಗೊಂಡು ಹೋಗಿದ್ರು ಆದ್ರೆ ನರೇಂದ್ರ ಮೋದಿ ರಾಷ್ಟ್ರಪತಿಯನ್ನ ಆಯ್ಕೆ ಮಾಡುವಂತ ಪ್ರಸಂಗ ಬಂದಾಗ ರಾಮನಾಥ್ ಕೋವಿಂದರು ಒಬ್ಬ ಅಲ್ಲಿ ಕೂರಿಸಿ ಅವರಿಗೊಂದು ನಮಸ್ಕಾರ ಮಾಡಿದ್ರು ಹದಿನೈದು ಲಕ್ಷ ಅಲ್ಲ ಹದಿನೈದು ಕೋಟಿ ಬಂದಂಗೆ ಇದು ಯಾಕೆಂದ್ರೆ ನಮ್ಮ ಹಣೆ ಮೇಲೆ ಶಾಟ್ ಕಳಂಕವನ್ನು ತೆಗೆದು ಈ ದೇಶ ಯಾವ ಪರಿ ಗೌರವ ನೀಡುತ್ತೆ ಇಡೀ ಜಗತ್ತಿಗೆ ತೋರಿಸಿದ್ರಲ್ಲ ನರೇಂದ್ರ ಮೋದಿ ಇಷ್ಟೆಲ್ಲ ಕೆಲಸ ಮಾಡಿರುವಾಗ ಅವರನ್ನು ಬಿಟ್ಟು ಬೇರೆ ಆಯ್ಕೆಯಾದ್ರೂ ನಮಗೆ ಮಿತ್ರ ನರೇಂದ್ರ ಮೋದಿ ಅವರ ಸಾಧನ ಅಂತಂದ್ರೆ ಆ ಮನುಷ್ಯ ಅವರಿಂದ ಮನುಷ್ಯ ಅಲ್ಲ ನಿಮಗೆ ಇಪ್ಪತ್ ಮೂರನೇ ತಾರೀಖ್ ಎಲೆಕ್ಷನ್ ಇದೆ ಇಪ್ಪತ್ ಮೂರನೇ ತಾರೀಕು ಎಲೆಕ್ಷನ್ಗೆ ನೀವು ಒಳಗೆ ಹೋಗುವಾಗ ಇಷ್ಟು ಕೇಳಿದ ನಂತರ ಯಾರಾದರೂ ಕಾಂಗ್ರೆಸ್ಸಿಗರ ಮನಸ್ಸು ಪರಿವರ್ತನೆ ಆಗಿದ್ರೆ ಆಗಲೇ ಅಂತ ಇಷ್ಟು ಕೆಲಸವನ್ನ ಕಾಂಗ್ರೆಸ್ಸಿಗರು ಜೀವನ ಮಾಡಲಿಲ್ಲ ನೆನಪಿಟ್ಕೊಳ್ಳಿ ವಿಧಾನಸಭಾ ಎಲೆಕ್ಷನ್ ಬಗ್ಗೆ ನಾನು ಮಾತಾಡ್ತಿಲ್ಲ ಅವತ್ ನಾನು ಬಂದು ನಿಮ್ಮ ಹತ್ರ ಏನು ಕೇಳಿಕೊಳ್ಳ ನಿಮ್ದು ಏನೇನು ಇದೆಯೋ ನೀವು ನೋಡ್ಕೊಳ್ಳಿ ಆದರೆ ಇದು ರಾಷ್ಟ್ರದ ಎಲೆಕ್ಷನ್ ಇಲ್ಲಿ ಗೌರವ ಜಮಖಂಡಿದಷ್ಟೇ ಉಳಿಬೇಕಾಗಿಲ್ಲ ಇಲ್ಲಿ ಗೌರವ ಕರ್ನಾಟಕದಷ್ಟೇ ಉಳಿಬೇಕಾಗಿಲ್ಲ ನನ್ನ ದೇಶದ ಗೌರವ ಉಳಿಬೇಕು ಹೀಗಾಗಿ ತುಂಬಾ ಆಲೋಚನೆ ಮಾಡಿ ಅನೇಕ ಬಾರಿ ನಮಗೇನಿಸುತ್ತೆ ಅಂತಂದ್ರೆ ನಮ್ ಕ್ಯಾಂಡಿಡೇಟ್ ಇದಾರೆ ನಮ್ ಕ್ಯಾಂಡಿಡೇಟ್ ಅನ್ನ ಮುಖ ನೋಡ್ಲಿಲ್ಲ ನಮ್ ಕ್ಯಾಂಡಿಡೇಟ್ ಯಾವತ್ತೂ ಬರಲಿಲ್ಲ ಹಿಂಗೇನಾದ್ರೂ ನೀವು ಆಲೋಚನೆ ಮಾಡ್ತಾರೆ ಇವತ್ತಿನಿಂದಲೇ ಈ ಆಲೋಚನೆಯ ಮನಸ್ಸಲ್ಲಿ ಅಂತ ನಾನು ಹೇಳ್ತೀನಿ ಪಂಡಿತ್ ದಿ ಅಂತ ಸಂಘ ಜನ ಸಂಘ ಬಿಜೆಪಿಯನ್ನ ಕಟ್ಟಿದ ಪುಣ್ಯಾತ್ಮ ಅವರನ್ನ ಮಾತನ್ನು ಯಾವಾಗಲೂ ಹೇಳೋರು ಏನು ಹೇಳ್ತಿದ್ರು ಗೊತ್ತೇನು ನೀವು ಓಡಲಿಕ್ಕೆ ಹೋಗುವಾಗ ಮೂರು ಪ್ರಶ್ನೆ ಹೇಳ್ಕೊಳ್ಕಂತೆ ಮೊದಲನೇ ಪ್ರಶ್ನೆ ಓಟನ್ನು ರಾಷ್ಟ್ರಕ್ಕೆ ಹಾಕಬೇಕು ಓಟನ್ನು ರಾಷ್ಟ್ರಕ್ಕೆ ಹಾಕಬೇಕು ಪಾರ್ಟಿಗೆ ಹಾಕಬೇಕು ಅಂತ ಬಂದಾಗ ಪಾರ್ಟಿಗೆ ಹಾಕಬಾರದಂತೆ ರಾಷ್ಟ್ರಕ್ಕೆ ಹಾಕಬಾರಂತೆ ಎರಡನೇ ಪ್ರಶ್ನೆ ಓಟ್ ವ್ಯಕ್ತಿಗೆ ಹಾಕಬೇಕು ಪಾರ್ಟಿಗೆ ಹಾಕಬೇಕು ಅಂತ ಬಂದಾಗ ವ್ಯಕ್ತಿಗೆ ಹಾಕಬಾರದಂತೆ ಪಾರ್ಟಿಗೆ ಹಾಕಬೇಕಂತೆ ಮೂರನೇ ಪ್ರಶ್ನೆ ದುಡ್ಡಿಗೆ ಹಾಕಬೇಕು ವ್ಯಕ್ತಿಗೆ ಹಾಕಬೇಕು ಅಂತ ಬಂದಾಗ ದುಡ್ಡಿಗೆ ಹಾಕಲ್ಲ ವ್ಯಕ್ತಿಗೆ ಹಾಕ್ತೀನಿ ಅಂತ ಹೇಳಬೇಕಂತ ಏನು ಚೆನ್ನಾಗಿದ್ದಾರೆ ಅತ್ಯಂತ ಕೆಳಗೆ ದುಡ್ಡು ದುಡ್ಡಿಗಿಂತ ಮೇಲ್ ವ್ಯಕ್ತಿ ವ್ಯಕ್ತಿಗಿಂತ ಮೇಲ್ ಪಕ್ಷ ಪಕ್ಷಕ್ಕಿಂತಲೂ ದೊಡ್ಡದು ರಾಷ್ಟ್ರ ರಾಷ್ಟ್ರಕ್ಕಿಂತ ದೊಡ್ಡವ್ರ ನರೇಂದ್ರ ಮೋದಿ ಕೂಡ ಅಲ್ಲ ಅಂತ ಎಲ್ಲಕ್ಕಿಂತಲ ದೊಡ್ಡದು ನನ್ನ ಭಾರತ ನನ್ನ ಭಾರತಕ್ಕೋಸ್ಕರ ಆ ಪುಣ್ಯ ಹಲವು ರಾತ್ರಿ ಶ್ರಮಿಸ್ತಾ ಇದ್ದ ಅನ್ನೋ ಕಾರಣಕ್ಕೋಸ್ಕರ ನಾವು ನರೇಂದ್ರ ಮೋದಿ ಅವರನ್ನ ಮತ್ತೊಮ್ಮೆ ಪ್ರಧಾನಿಯಾಗಿ ಆಯ್ಕೆ ಮಾಡಬೇಕು ನೀವೇನಾದ್ರೂ ನೀವೇನಾದ್ರೂ ನಿಮ್ಮ ಎಂ ಮೇಲಿನ ಕೋಪಕ್ಕೆ ನಿಮ್ಮ ಎಂ ಪಿ ನಂಗೆ ಗೊತ್ತಿಲ್ಲ ಯಾರು ಎಂ ಪಿ ಹೇಗೆ ಆ ಎಂ ಪಿ ಹೇಗಿದ್ದಾರೋ ನಾನು ಯಾವತ್ತೂ ಇದನ್ನು ತೊಗೊಂಡು ಬರಲ್ಲ ಈ ವಿಚಾರವನ್ನು ಚರ್ಚೆಯೂ ಮಾಡಲ್ಲ ನಿಮ್ಮ ಎಂ ಪಿಯ ಮೇಲಿನ ಕೋಪಕ್ಕೆ ಅಕಸ್ಮಾತ್ ಬಟನ್ ಬೇರೆ ಕಡೆ ಹೋದ್ರೆ ರಾಹುಲ್ ಪ್ರಧಾನಿ ಆಗ್ಬಿಡ್ತಾನ್ರಿ ನಾನು ಸುಮ್ಮನೆ ತಮಾಷೆ ಮಾಡ್ತಿದ್ದೀನಿ ಇಲ್ಲಿ ಯಾರಿಗಾದ್ರೂ ನಾನು ತುಂಬ ದಡ್ಡ ಅಂತ ಕೈ ಎತ್ತಿ ಅಂತ ಯಾರಿಗಾದ್ರೂ ಹೇಳಿ ನೀವ್ ಕೈ ಎತ್ತಿತ್ತೀರಲ್ಲ ಆ ದಡ್ಡ ಅಂತ ಅನ್ಕೊಳ್ಳುವಂಥವನ್ನೂ ಕೂಡ ರಾಹುಲ್ ಗಾಂಧಿಗಿಂತ ಬುದ್ಧಿವಂತನಾಗಿರ್ತಾರೆ ಅನುಮಾನವೇ ಇಲ್ಲ ನೀವು ಪ್ರಧಾನಿಯಾಗಿ ಆಳ್ವಿಕೆ ಕೊಡಬೇಕಾದಾಗ ಸಮರ್ಥನಾಗಿ ಕೊಡಬೇಕಲ್ಲ ಅದಕ್ಕೆ ಯಾರಾದರೂ ಕಾಂಗ್ರೆಸ್ ಕಳಕಳಿಯಿಂದ ಕೇಳ್ಕೊಳ್ತೇನೆ ಬಿತ್ತರೆ ನಿಮ್ಮ ಕಾಂಗ್ರೆಸ್ ನಾಯಕರೊಂದಿಗೆ ನೀವು ಓಡಾಡಿ ವೋಟ್ ಕೇಳಿಕೊಳ್ಳಿ ಏನಾದರೂ ಮಾಡ್ಕೊಳ್ಳಿ ಆದರೆ ಮತದಾನ ಗುಪ್ತವಾಗಿ ನಡೆಯುತ್ತೆ ಮರಿಬೇಡಿ ನೀವು ಏನು ಮಾಡ್ತೀರಾ ಅಂತ ಯಾರು ನೋಡಲ್ಲ ಹಿಂಗಾಗಿ ಈ ಬಾರಿ ಓಟ್ ಮಾಡುವಾಗ ಪಿಗೆ ಅಥವಾ ಕಮಲಕ್ಕೆ ವೋಟ್ ಮಾಡೇಬೇಡಿ ಯಾಕೆ ಗೊತ್ತೇನು ದೇಶಭಕ್ತನಾಗುವಂಥ ಪದೇ ಪದೇಗಲ್ಲ ಒಂದು ಸಲ ಸಿಗೋ ಅವಕಾಶವನ್ನು ಕಳ್ಕೊಳ್ಬೇಡಿ ಮಿತ್ರರೇ ಅದನ್ನು ಕೇಳ್ಕೊಳ್ಳಿಕ್ಕೋಸ್ಕರ ನಿಮ್ಮ ಎದುರಿಗೆ ನಿಂತಿದ್ವಿ ಯಾರ್ಯಾರು ಇಲ್ಲಿ ಮೋದಿ ಅಭಿಮಾನಿಗಳಿದ್ದೀರೋ ನರೇಂದ್ರ ಮೋದಿಯವ್ರು ಮಾಡಿರೋ ಕೆಲಸಗಳ ಕುರಿತು ತಪಿತಿಯನ್ನು ತೋರಿಸ್ತೀರೋ ಅವ್ರಿಗೆಲ್ರಿಗೂ ನಾನು ಕೇಳ್ಕೊಳ್ಳೋದು ನೀವಂತೂ ವೋಟ್ ಮಾಡಲೇಬೇಕು ಆದರೆ ಈ ಬಾರಿ ಈ ದೇಶ ಏನಾದರೂ ಸ್ವಲ್ಪ ಎಡವಟ್ ಮಾಡ್ಕೊಂಡ್ರೆ ನೆನ್ಪಿಟ್ಕೊಳ್ಳಿ ಈ ದೇಶಕ್ಕೆ ಮೂರನೇ ಬಾರಿ ಈ ಥರದ ಅವಕಾಶ ಇರೋದು ಮೊದಲನೇ ಅವಕಾಶ ಒಮ್ಮೆ ಬಂತು ಈ ಅವಕಾಶ ಬಂದಾಗ ಹೆಂಗಾಗಿತ್ತು ಅಂತಂದ್ರೆ ಜವಾಹರ್ಲಾಲ್ ನೆಹರುನು ಸರ್ದಾರ್ ಪಟೇಲ್ರು ಅನ್ನುವ ಪ್ರಶ್ನೆ ಬಂದಾಗ ದೇಶ ದುರದೃಷ್ಟಕರವಾಗಿ ಸರ್ದಾರ್ ಪಟೇಲರ್ನ ಪಕ್ಕಕ್ಕೆ ತಳ್ಳಿ ನೆಹರೂ ಬಿಡ್ತು ಎಪ್ಪತ್ತು ವರ್ಷ ಒದ್ದಾಡಿದ್ವಿ ಎರಡನೇ ಬಾರಿನೂ ಒಂದು ಅವಕಾಶ ಸಿಕ್ಕಿತು ಅಟಲ್ ಬಿಹಾರಿ ವಾಜಪೇಯಿನೋ ಸೋನಿಯಾ ಗಾಂಧಿನೋ ಅಂದಾಗ ಎರಡ್ ಸಾವಿರದ ನಾಲ್ಕರಲ್ಲಿ ಅಟಲ್ ಬಿಹಾರಿ ವಾಜಪೇಯಿನ ಪಕ್ಕಕ್ಕೆ ತಳ್ಳಿ ಸೋನಿಯಾ ಗಾಂಧಿ ಮಾಡ್ಬಿಡ್ತೀವಿ ಹತ್ತು ವರ್ಷ ಕಣ್ಣೀರಿಟ್ವಿ ಈಗ ಮೂರನೇ ಬಾರಿ ಚಾನ್ಸ್ ಇದೆ ನರೇಂದ್ರ ಮೋದಿನೋ ರಾಹುಲ್ ಗಾಂಧಿನೋ ಅಂತ ನೀವು ಯಾರನ್ನು ಆಯ್ಕೆ ಮಾಡ್ಕೊಳ್ತೀರಿ ಅನ್ನೋದ್ರ ಮೇಲೆ ನಮ್ಮ ಭವಿಷ್ಯ ಮುಂದಿನ ಪೀಳಿಗೆಯ ಭವಿಷ್ಯ ಇದೆ ಒಂದು ಮಗು ಒಂದು ವಿಡಿಯೋ ಮಾಡಿ ಕಳಿಸಿದೆ ಅದರಲ್ಲಿ ಅದು ಹೇಳುತ್ತೆ ಇಪ್ಪ ಇಪ್ಪತ್ತ್ ಮೂರನೇ ತಾರೀಕು ಹದಿನೆಂಟನೇ ತಾರೀಕು ದಯಮಾಡಿ ಮನೇಲಿ ಕೂತ್ಕೋಬೇಡಿ ವೋಟ್ ಮಾಡಲಿಕ್ಕೆ ದಯವಿಟ್ಟು ಆಚೆ ಹೋಗಿ ನರೇಂದ್ರ ಮೋದಿ ವೋಟ್ ಮಾಡಿ ಯಾಕೆ ಅಂತಂದರೆ ನಿಮ್ಮ ಲೈಫ್ ಅಂತೂ ಮುಗಿದೋಯ್ತು ನಮ್ಮ ಲೈಫ್ ಚೆನ್ನಾಗಿರಬೇಕು ಅಂದರೆ ನಮ್ಮ ಪರವಾಗಿ ವೋಟ್ ಮಾಡಿ ಅಂತ ಏನು ಚೆನ್ನಾಗಿದೆ ಅಂತ ನನಗೊಬ್ಬ ಕಾಂಗ್ರೆಸ್ನವ್ರು ಹೇಳ್ತಿದ್ರು ನನಗೊಬ್ಬ ಕಾಂಗ್ರೆಸ್ನವ್ರು ಹೇಳ್ತಿದ್ರು ಚಕ್ರವರ್ತಿಯವರೇ ಅಕಸ್ಮಾತ್ ಚಿಕ್ಕ ಮಕ್ಕಳಿಗೂ ವೋಟಿಂಗ್ ಪವರ್ ಇದ್ಬಿಟ್ಟಿದ್ದರೆ ಈ ಮನುಷ್ಯ ನಮ್ಮನ್ ಸಾಯಸೇ ಬಿಟ್ಟಿರ್ತಿದ್ದ ಅಂತ ನಾನು ತಮಾಷೆ ಮಾಡಿದ್ದೆ ಅವ್ರಿಗೆ ಇಂದಿರಾ ಗಾಂಧಿ ಬಿಟ್ಟ ಮೇಲೆ ನರೇಂದ್ರ ಮೋದಿನೇ ಫೇಮಸ್ ಅಂತ ಕಾಂಗ್ರೆಸ್ ಲೀಡರ್ ತುಂಬಾ ಬೇಕಾದವರು ಅವ್ರು ಹೇಳಿದ್ರು ಇಂದಿರಾ ಗಾಂಧಿಗಿಂತ ಫೇಮಸ್ ನಾನು ಕೇಳಿದೆ ಹೆಂಗೆ ಸರ್ ಅಂತ ಅವ್ರದ್ರು ಇಂದಿರಾ ಗಾಂಧಿ ಆದ್ರೂ ಏಳನೇ ಕ್ಲಾಸ್ ಪಾಸ್ ಆದ್ಮೇಲೆ ಹುಡುಗರಿಗೆ ಗೊತ್ತಿರ್ತಿದ್ರು ಈ ಹುಡುಗರಿಗೆ ಎರಡು ಕ್ಲಾಸ್ ಹುಡುಗರಿಗೆ ಮೋದಿ ತಾತ ಮೋದಿ ತಾತ ಮೋದಿ ತಾತ ಅಂತ ತಿರ್ಗಾಡ್ತಿರ್ತಾರೆ ಗೊತ್ತಾ ಅವರು ನನ್ನ ಮನೆಯಲ್ಲಿ ನನ್ನ ಮೊಮ್ಮಗಳೇ ಮೋದಿ ತಾತ ಅಂತಾರೀ ನಾನು ಹೇಳ್ತಾರ ಅವರು ಅಂದ್ರೆ ಅವ್ರು ಹೇಳ್ತಾರೆ ವೋಟ್ ಹಾಕಿ ಅಂತ ಮಕ್ಕಳ ಕೈಲೇನಾದ್ರೂ ಕೊಟ್ಟು ಬಿಟ್ಟಿದ್ದರೆ ಚಿಕ್ಕ ಮಕ್ಕಳು ಕೂಡ ಮೋದಿ ಆಯ್ಕೆ ಮಾಡಿರು ಇದು ಈ ದೇಶದ ಇವತ್ತಿನ ಪರಿಸ್ಥಿತಿ ಅಂತ ಹಿಂಗಿರುವಾಗ ನಾವೇನಾದ್ರೂ ಎಡವಟ್ ಮಾಡ್ಕೊಂಡ್ರೆ ಎಲ್ಲವನ್ನು ಕಳ್ಕೊಂಡ್ಬಿಡ್ತೀವಿ ಹಿಂಗಾಗಿ ಇಲ್ಲಿರುವಂತ ಪ್ರತಿಯೊಬ್ಬರನ್ನು ನಾನು ಕಳಕಳಿಯಿಂದ ಕೇಳ್ಕೊಳ್ತೇನೆ ಮಿತ್ರರೇ ನೀವಂತೂ ವೋಟ್ ಮಾಡಬೇಕು ಆದ್ರೆ ಇನ್ನೊಂದು ಹದಿನೈದು ಇಪ್ಪತ್ತು ದಿನ ನಿಮ್ಗೆ ಏನ್ ಸಿಗುತ್ತಲ್ಲ ದಿನಕ್ಕೆ ಹತ್ತು ಜನರನ್ನ ವೋಟ್ ಮಾಡುವಂತೆ ಪ್ರೇರೇಪಿಸ್ತೀನಿ ಅಂತ ನೀವೆಲ್ಲರೂ ಜೊತೆಗೂಡಬೇಕು ಅಂತ ಕೇಳ್ಕೊಳ್ತೀನಿ ನಾವೆಲ್ಲರೂ ಕಳೆದ ನಾಲ್ಕು ತಿಂಗಳಿಂದ ಒದ್ದಾಡ್ತಿದ್ದೀವಿ ಟೀಮ್ ಮೋದಿ ಅಂತ ಕಟ್ಕೊಂಡು ಇನ್ನೊಂದು ಇಪ್ಪತ್ತಿಪ್ಪ ಇಪ್ಪತ್ತು ದಿನಗಳ ಕಾಲ ಪೂರಿ ಶ್ರಮ ಹಾಕಬೇಕು ಅಂತ ನಿಶ್ಚಯ ಮಾಡಿಬಿಟ್ಟಿದ್ದೀವಿ ಹೀಗಾಗಿ ನಿಮ್ಮೆಲ್ಲರಲ್ಲೂ ಕಳಕಳಿಯಿಂದ ಕೇಳ್ಕೊಳ್ತೀನಿ ನಾವೆಲ್ಲರೂ ಸೇರ್ಕೊಂಡು ಈ ಒಂದು ಪ್ರಯತ್ನಕ್ಕೆ ನಾವೆಲ್ಲರೂ ಜೊತೆಗೂಡೋಣ ಅಂತ ಅತ್ಯಂತ ಪ್ರೀತಿಯಿಂದ ನಿಮ್ಮನ್ನು ಕೇಳ್ಕೊಳ್ಲಿಕ್ಕೋಸ್ಕರ ಇಲ್ಲಿ ಬಂದಿದ್ದೀನಿ ಮೋದಿ ಇಲ್ದೇ ಹೋದ್ರೆ ನಾವೆಲ್ಲವನ್ನು ಕಳ್ಕೊಳ್ತೀವಿ ಅನ್ನೋದನ್ನ ನೆನಪಿಟ್ಟುಕೊಂಡು ಮತ್ತೆ ಮೋದಿಯನ್ನ ಆಯ್ಕೆ ಮಾಡೋಣ ಅಂತ ಹೇಳ್ತಾ ಒಂದ್ಸಲ ನನ್ನ ಜೊತೆ ಕೂಗಿ ನಾನು ಹರ್ ಹರ್ ಮೋದಿ ಅಂತೀನಿ ಮೋದಿ ಅಂತ ಹೇಳಿರಿ ಹೇಳ್ತೀರಿ ಜೋರಾಗಿ ತರುಣರು ಬಹಳ ಇದ್ದೀರಿ ಹರ್ ಹರ್ ಮೋದಿ ಹರ್ ಹರ್ ಮೋದಿ ಮಿತ್ರರೆ ಘಟಬಂಧನದವ್ರು ಎಲ್ಲರೂ ಕೈ ಕೈ ಹಿಡ್ಕೊಂಡು ನಿಂತಿರೋದನ್ನು ನೀವು ನೋಡಿದ್ದೀರಿ ಎಲ್ಲರೂ ಕೈ ಕೈ ಹಿಡ್ಕೊಂಡು ನೋಟ್ ನನಗೂ ಟೆನ್ಷನ್ ಆಗಿತ್ತು ಒಂದು ಹಳ್ಳಿಲೋ ಒಬ್ಬ ಕೇಳಿದೆ ಅಮ್ಮ ಇಷ್ಟು ಜನ ಕೈ ಹಿಡ್ಕೊಂಡು ನಿಂತುಬಿಟ್ಟಿದ್ದಾರೆ ಮೋದಿ ಪ್ರಧಾನಿ ಹಾಕ್ತಾರಾ ಅಜ್ಜಿ ಏನು ಹೇಳ್ತು ಗೊತ್ತಾ ಮಗ ತಲೆ ಕೆಡ್ಸ್ಕೊಬೇಡ ನೂರು ಕತ್ತೆ ಸೇರಿದ್ರು ಒಂದು ಕುದುರೆ ಆಗಲ್ಲ ನೀನು ಯಾಕೆ ಯೋಚನೆ ಮಾಡ್ತೀನಿ ಭಾಳ ಚೆನ್ನಾಗಿದೆ ಆದರೆ ಮಿತ್ರರೇ ಅವರುಗಳ ಎದುರಿಗೆ ಇವತ್ತು ನಾವೊಂದು ಪುಟ್ಟ ಪ್ರಯೋಗ ಮಾಡಬೇಕು ಎಲ್ಲರೂ ಎರಡು ಕೈಗಳನ್ನ ಮೇಲೆ ಕೆತ್ತಿ ನಿಮ್ಮ ಪಕ್ಕಪಕ್ಕದಲ್ಲಿರೋ ಕೈಗಳನ್ನು ಹಿಡ್ಕೊಳ್ಳಿ ಈ ಬಾರಿ ಜಮಖಂಡಿಯಲ್ಲಿ ಹೋರಾಟ ಯಾರ ಜೊತೆ ಅಂದ್ರೆ ಮಹಾ ಘಟಬಂಧನ ವಿರುದ್ಧ ಜಮಖಂಡಿಯ ಮಹಾ ಜನತೆ ನಾವು ಫೈಟ್ ಮಾಡ್ತೀವಿ ಅಂತ ಈ ಬಾರಿ ಜಮಖಂಡಿಯಿಂದ ದೊಡ್ಡ ಸಂದೇಶ ಹೊರಡಲಿ ಬಾಗಲಕೋಟೆಯಲ್ಲಿ ಮೋದಿಯನ್ನ ಗೆಲ್ಲಿಸಿಕೊಳ್ಳುವ ಜವಾಬ್ದಾರಿ ನಮ್ಮದು ಮಿತ್ರ ಈ ಮೋದಿ ಮೋದಿ ಅಲೆ ಬಾಗಲಕೋಟೆ ಕ್ಷೇತ್ರವನ್ನು ಸ್ವೀಪ್ ಮಾಡಲಿ ಅಂತ ಭಾವಿಸ್ತಾ ನನ್ನ ಜೊತೆ ಕಂಠದಲ್ಲಿ ಭಾರತ್ ಮಾತೆಗೆ ಜೈಕಾರ ಕೊಡಿ ಬಲಭಾರಾತ್ಮತಾ ಕೀ ಬಲಭಾರತ್ಮತಾ ಕೀ ಜೈ ಹಿಂದ